ಎಸ್ ವೀಕ್ಷಕರೇ, ತಮ್ಗೆಲ್ಲರಿಗೂ ಕೂಡ ತಿರುಗುಬಾಣ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವೆಲ್ಲರೂ ಕೂಡ ಬಹಳ ರೋಚಕದಿಂದ ಕಾಯ್ತಾ ಇದ್ದೀರಾ ಇವತ್ತಿನ ಅತಿಥಿ ಯಾರು ಅಂತ ಹೇಳಿ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಶಫಿ ಬೆಲ್ಲಾರೆ ಅವರು ನಮ್ಮೊಂದಿಗಿದ್ದಾರೆ ಸರ್. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶಫಿ ಬೆಲ್ಲಾರೆ ಅವರೇ, ಇದೀಗ ನಿಮಗೆ ನೀವು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಿಂದ ನಿಮ್ಮನ್ನು ಸ್ವಾಗತ ಮಾಡಿದ್ರೆ ನಿಮಗೆ ಖುಷಿ ಆಗ್ತದೋ ಅಥವಾ ಕೆ ಎಫ್ ಟಿಯಿಂದ ಸ್ವಾಗತ ಮಾಡಿದ್ರೆ ನಿಮಗೆ ಖುಷಿ ಆಗ್ತದ? ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಿಂದ. ಸೊ ಕೆ ಎಫ್ ಡಿ ಆಗಿದ್ರೆ ಪಾಪ್ಯುಲರ್ ಫ್ರಂಟ್ ಕೆ ಎಫ್ ಡಿಗೂ ಏನು ಸಂಬಂಧ ಇಲ್ಲ. ಕೆ ಎಫ್ ಡಿ ಅಂತ ಹೇಳುವಂತ ಸಂಘಟನೆಯೇ ಅಸ್ತಿತ್ವದಲ್ಲಿಲ್ಲ. ಅದೇ ಈಗ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಆಗಿದೆ ಅಂತ. ಪಾಪ್ಯುಲರ್ ಫ್ರಂಟ್ ಕೆ ಎಫ್ ಡಿ ಅಂತ ಹೇಳುವಂತ ಒಂದು ರಾಜ್ಯ ಮಟ್ಟದ ಸಂಘಟನೆ ಏನಿತ್ತು ನಮ್ದು, ಅದು ನಾವು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತ ಹೇಳುವಂತ ರಾಷ್ಟ್ರೀಯ ಸಂಘಟನೆಯೊಂದಿಗೆ ಮರ್ಜ್ ಆಗಿದ್ದೇವೆ. ಅದರಿಂದ ಕೆ ಎಫ್ ಡಿ ನಿಷೇಧ ಮಾಡೋದಕ್ಕೆ ನೀವು ಇದು ಹುಟ್ಟಿಕೊಂಡದಲ್ಲ? ಖಂಡಿತ ಅಲ್ಲ, ಖಂಡಿತ ಅಲ್ಲ. ಏನು ಕರ್ನಾಟಕದಲ್ಲಿ ಕೆ ಎಫ್ ಡಿ ಇತ್ತು, ಹಾಗೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಸಂಘಟನೆಗಳಿತ್ತು, ಸಮಾನ ಮನಸ್ಕ ಸಂಘಟನೆಗಳು. ಈ ಎಲ್ಲಾ ಸಮಾನ ಮನಸ್ಕ ಸಂಘಟನೆಯ ಮುಖ್ಯ ಉದ್ದೇಶ ಏನು? ನಮ್ಮ ಮುಖ್ಯ ಉದ್ದೇಶ, ಈ ದೇಶ, ನಮ್ಮ ದೇಶದ ಸಂವಿಧಾನ, ಅದು ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಜಾತಿ ಧರ್ಮ ವಿಭಾಗ ಪಂಗಡದ ಹೆಸರಿನಲ್ಲಿ ತಾರತಮ್ಯಕ್ಕೆ ಒಳಗಾಗದೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು ಅಂತೇಳಿ ಸಂವಿಧಾನ ಬಯಸ್ತಾ ಇದೆ. ಅಲ್ಲ, ಇವತ್ತು ಹೆಚ್ಚಿನವರಲ್ಲಿ ಪ್ರಶ್ನೆ ಇದೆ, ಪಿ ಎಫ್ ಐಯ ಧ್ಯೇಯ ಉದ್ದೇಶ ಅದು ಮಾನವೀಯತೆಯನ್ನು ಕಾಪಾಡುವಂಥದ್ದು ಅಥವಾ ಕೇವಲ ಮುಸ್ಲಿಮರನ್ನು ಕಾಪಾಡುವಂಥದ್ದು ಅಂತ. ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಏನು ಸಂವಿಧಾನದ ಆಶಯ ಏನಿದೆ, ಈ ಆಶಯಕ್ಕೆ ವಿರುದ್ಧವಾಗಿ ಸ್ವಾತಂತ್ರ್ಯ ಬಂದ 60 ವರ್ಷಗಳಾದ್ರೂ ಕೂಡ ಈ ದೇಶದಲ್ಲಿ ದಲಿತರು ಜಾತಿಯ ಹೆಸರಿನಲ್ಲಿ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ, ಮುಸಲ್ಮಾನರು ಧಾರ್ಮಿಕ ಅಲ್ಪಸಂಖ್ಯಾತರು ಅನ್ನುವ ಕಾರಣಕ್ಕೆ ದೌರ್ಜನ್ಯಕ್ಕೊಳಗಾಗ್ತಾ ಇದ್ದಾರೆ, ಎಲ್ಲ ಕ್ಷೇತ್ರಗಳು ಕೂಡ ಹಿಂದುಳಿದಿದ್ದಾರೆ. ಆದ್ದರಿಂದ ಮುಸಲ್ಮಾನರ ಸಬಲೀಕರಣದ ಜೊತೆ ಜೊತೆಗೆ ಈ ದೇಶದಲ್ಲಿ ಯಾರಿಗೆಲ್ಲ ಹಕ್ಕುಗಳ ನಿರಾಕರಣೆ ಆಗ್ತದೆ, ಯಾರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅವರ ಪರವಾಗಿ ಹೋರಾಟ ಮಾಡಲಿಕ್ಕಾಗಿಯೇ ನಮ್ಮ ಸಂಘಟನೆ. ಹಿಂದೂಗಳಿಗೆ ಅಪವಾದ ಅಥವಾ ಏನಾದರೂ ಬಡತನ ಬಂದರೂ ಕೂಡ ನೀವು ಹೆಲ್ಪ್? ಖಂಡಿತ. ನಮ್ದು ಉದಾಹರಣೆಗಳು ನೋಡಿ ನೋಡಿ, ಎಷ್ಟು ಹಿಂದೂಗಳಿಗೆ ಒಳಿತನ ಮಾಡಿದೆ ಅಂತ ನೋಡಿ. ನಮ್ದು ಪ್ರತಿ ವರ್ಷ ಸುಮಾರು, ಕಳೆದ ವರ್ಷ 125,000 ಮಕ್ಕಳಿಗೆ ನಾವು ಸ್ಕೂಲ್ ಕಿಟ್ಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೇವೆ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ. ಪ್ರತಿ ನೀವು ಗ್ರಾಮ ಮಟ್ಟದ ನಮ್ಮ ಕಾರ್ಯಕ್ರಮಗಳನ್ನು ನೋಡಿದರೆ ಅಲ್ಲಿ ಕೇವಲ ಮುಸಲ್ಮಾನರನ್ನು ಮಾತ್ರ ಐಡೆಂಟಿಫೈ ಮಾಡ್ತಾ ಇಲ್ಲ, ಯಾರಿಗೆ ಅಗತ್ಯ ಇದೆ ಅಗತ್ಯತೆ ಅನುಸಾರವಾಗಿ ಶಾಲೆಗಳಿಗೆ ನೀವು ಹೋಗಿ ಡೊನೇಟ್ ಮಾಡ್ತಾ ಇದ್ದೀರಾ? ಖಂಡಿತ ಅಲ್ಲ, ಆ ರೀತಿ ಅಂತ ಹೇಳಿ ಅಲ್ಲ. ನಾವು ಎಕ್ಸಾಂಪಲ್, ಈಗ ನಾವು ಸರ್ವ ಶಿಕ್ಷಾ ಗ್ರಾಮ ಅಂತೇಳಿ ಕೆಲವು ಗ್ರಾಮಗಳನ್ನು ಆಯ್ಕೆ ಮಾಡ್ತೇವೆ. ಈ ಗ್ರಾಮಗಳಲ್ಲಿರುವಂತ ಎಲ್ಲರೂ ಕೂಡ, ಅದರಲ್ಲಿ ಮುಸಲ್ಮಾನರಿರ್ಬಹುದು ಅಥವಾ ಹಿಂದೂಗಳಿರ್ಬಹುದು, ದಲಿತರು ಇರ್ಬಹುದು, ಯಾರು ಕೂಡ ಇರ್ಬಹುದು. ನಮ್ಗೆ ಇಲ್ಲಿ ಯಾವುದೇ ಸಮಾಜ ಸೇವೆ ಮಾಡುವಾಗ ಅದು ಧರ್ಮವನ್ನ ಜಾತಿಯನ್ನ ನೋಡುವಂತದ್ದು ಯಾರಿಗೂ ಕೂಡ ಅದು. ಹಾಗಾದ್ರೆ ಈ ಸಮಾಜ ಸೇವೆಯಲ್ಲಿ ಇಷ್ಟಲ್ಲಿ ಗಲಾಟೆ ಮಾಡುದು ಕೂಡ ಬರ್ತದ? ಗಲಾಟೆ ಯಾರು ಮಾಡಿದ್ದಾರೆ? ಪಿ ಎಫ್ ಐ ಅವರು ಮಾಡಿದವ್ರ ಹತ್ರ ಕೇಳಬೇಕು, ಹೊರತು ನಮ್ಮ ಹತ್ರ ಕೇಳಿದ್ರೆ ಹೇಗೆ? ಮುಂದೆ ಆ ಗಲಾಟೆಗಳ ಬಗ್ಗೆ ಮಾತಾಡ್ತೇನೆ. ಬಟ್ ಕೆ ಎಫ್ ಡಿ ಮುಖ್ಯವಾಗಿ ಹುಟ್ಟುಕೊಂಡದ್ದು ಯಾಕೆ ಅಂತ ಕೇಳಿದ್ರೆ, ಬಡ ಹೆಣ್ಣು ಮಕ್ಕಳಿಗೆ ಮದುವೆಯನ್ನ ಮಾಡ್ಲಿಕ್ಕೆ. ಬಟ್ ಅದಾದ ನಂತರ ಅಲ್ಲ ಅಂತ ಹೇಳ್ತಾರೆ. ಸೊ ಕೆ ಎಫ್ ಡಿ ಆ ಮುಖ್ಯ ಧ್ಯೇಯವನ್ನೇ ತಾವು ಮರೆತಂತಿದೆ, ಬಡವರಿಗೆ ಸಹಾಯ ಮಾಡಬೇಕು, ಬಡ ಹೆಣ್ಣು ಮಕ್ಕಳಿಗೆ ಮದುವೆಯನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಕೆ ಎಫ್ ಡಿ ಹುಟ್ಟುಕೊಳ್ತು. ಖಂಡಿತ ಅಲ್ಲ. ಹಾಗಾದ್ರೆ ಕೆ ಎಫ್ ಡಿ ಅಂತ ಹೇಳುವಂತ ಸಂಘಟನೆ ಯಾಕೆ ಹುಟ್ಕೊಂಡು ಅಂತ ನಾನು ಆಗ್ಲೇ ಮೊದಲಿಗೆ ಹೇಳಿದೆ, ಈ ದೇಶದ ಮುಸಲ್ಮಾನರ ಮೇಲೆ ಅತ್ಯಂತ ಹೆಚ್ಚಾಗಿ ದೌರ್ಜನ್ಯಗಳು ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಅದರ ವಿರುದ್ಧವಾಗಿ ಹೋರಾಟವನ್ನ ನಡೆಸಿ ಅವರ ಹಕ್ಕುಗಳನ್ನ ತೆಗೆಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸಂಘಟನೆ ಹುಟ್ಟಿಕೊಂಡಿರುವಂಥದ್ದು. ಅದು ಕೇವಲ ಒಂದು ಮದುವೆ ಮಾಡಿಸಿಕೊಡ್ಲಿಕ್ಕಾಗಿ ಅಥವಾ ಕೇವಲ ಇನ್ಯಾವುದೋ ಒಂದು ಸ್ಕೂಲ್ ಚಲೋ ಮಾಡೋದಕ್ಕಾಗಿ ಅಂತೇಳಿ ಅಲ್ಲ, ಬದಲಿಗೆ ಒಟ್ಟು ಮುಸಲ್ಮಾನರ ಸಬಲೀಕರಣ. ಯಾವತ್ತೂ ಕೂಡ ಒಂದು ಪ್ರತಿಭಟನೆಗಳಲ್ಲಿ ಅಥವಾ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಗಳನ್ನ ಮಾಡುವುದಿಲ್ಲ. ಖಂಡಿತ ಇಲ್ಲ. ನಮ್ದು ನೋಡಿ, ಚಿಕ್ಕಮಗಳೂರಿನಲ್ಲಾದಂತಹ ಗಲಾಟೆ, ಇದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದವರು ಯಾರು? ಎಲ್ಲಿ ಆಗಿದೆ? ಮಡಿಕೇರಿ ಟಿಪ್ಪು ಜಯಂತಿಯಲ್ಲಿ ಆಗಿರ್ತಕ್ಕಂಥ ಗಲಾಟೆ, ಅದರಲ್ಲಿ ಅನೇಕರನ್ನ ಬಂಧಿಸಿದ್ರು. ಅವರೆಲ್ಲ ಬಹುಶಃ ತನಿಖೆಯಲ್ಲೇ ತಿಳಿತು ಅವರು ಪಿ ಎಫ್ ಐ ನ ಕಾರ್ಯಕರ್ತರು. ಖಂಡಿತ ಇಲ್ಲ. ನಾನು ಹೇಳ್ತೇನೆ, ಮಡಿಕೇರಿಯಲ್ಲಿ ಏನು ಗಲಭೆ ನಡೆಯಿತು. ಗಲಭೆ ನಡೆದಾಗ ಅಲ್ಲಿಯ ವಿ ಎಚ್ ಪಿ ಒಬ್ಬ ನಾಯಕ ಕುಟ್ಟಪ್ಪ ಅಂತ ಹೇಳುವವರು ತೀರ್ಕೊಂಡ್ರು, ಸತ್ತು ಹೋದ್ರು. ಆ ಸಂದರ್ಭದಲ್ಲಿ ಇಡೀ ಬಿ ಜೆ ಪಿ ಅವರು ರಾಜ್ಯಾದ್ಯಂತ ಅದು ಪಿ ಎಫ್ ಐ ಅವರು ಮಾಡಿದ್ರು ಅಂತೇಳಿ ಹೋರಾಟ ಮಾಡಿದ್ರು. ಪೊಲೀಸರು ನಮ್ಮ ಅಲ್ಲಿನ ಜಿಲ್ಲಾಧ್ಯಕ್ಷರ ಮೇಲೆಯೂ ಕೂಡ ಕೇಸನ್ನು ಕೂಡ ಹಾಕಿದ್ರು. ಆದರೆ ಆ ನಂತರ ಏನಾಯಿತು, ನ್ಯಾಯಾಂಗ ತನಿಖೆಯನ್ನು ನಡೆಸಿದಾಗ ಮೈಸೂರು ಎಸ್ ಪಿ ಆಗಿದ್ದಂತ ಡಿ ಸಿ ಆಗಿದ್ದಂಥ ಶಿಕಾರ್ ಅವರ ಏನು ತನಿಖಾ ವರದಿಯಲ್ಲಿ ಅವರು ಕಾಲು ಜಾರಿ ಬಿದ್ದು ಸತ್ತಿದ್ದಾರೆ ಅಂತೇಳಂತ ವರದಿ ಬಂತು. ಆ ನಂತರ ನಮ್ಮ ಮೇಲೆ ಏನು ಕೇಸ್ ಹಾಕಲಾಗಿತ್ತು ಅದನ್ನು ಬಿ ರಿಪೋರ್ಟ್ ಹಾಕಿದ್ದಾರೆ.
ಇಲ್ಲಿ ಯಾವುದೇ ಗಲಭೆಗಳು ನಡೆದಾಗ ಬಿಜೆಪಿ ಮತ್ತು ಸಂಘ ಪರಿವಾರದವರು ನಮ್ಮ ಮೇಲೆ ಆರೋಪವನ್ನು ಮಾತ್ರ ಮಾಡ್ತಾ ಇದ್ದಾರೆ ಹೊರತು ಎಲ್ಲೂ ಕೂಡ ಅದನ್ನ ಸಾಬೀತುಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲಿಯೂ ಕೂಡ ಬೆಂಕಿ ಇಲ್ಲದೆ ಅಥವಾ ಕೆಂಡ ಇಲ್ಲದೆ ಹೊಗೆ ಬರುವುದೇ ಇಲ್ಲ. ಅದೇ ಯಾರು ಕೆಂಡವನ್ನು ಮಾಡ್ತಾರೆ, ಯಾರು ಬೆಂಕಿ ಮಾಡ್ತಾರೆ? ಏನೋ ಒಂದು ಸಮಾಜ ಸೇವೆಯನ್ನ ಮಾಡ್ತಾ ಇರುವಂತ ಪಿಎಫ್ಐ ಮೇಲೆ ಯಾರು ಬಂದು ಗೂಬೆ ಕೂಡಿಸ್ತಾ ಇದ್ದಾರೆ? ಅದು ಇತಿಹಾಸ, ಅದು ಇತಿಹಾಸ. ನಿಮ್ಗೆ ಗೊತ್ತು, ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಕ್ಕೆ ಮಹಾತ್ಮ ಗಾಂಧೀಜಿಯನ್ನ ರಾಷ್ಟ್ರದ್ರೋಹಿ ಅಂತೇಳಿ ಜೈಲಿಗೆ ಹಾಕಿದ್ರು. ನಾರ್ಮಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಯಾರು ಈ ದೇಶವನ್ನ ಆಳ್ತಾರೆ ಅಥವಾ ಯಾರು ದೌರ್ಜನ್ಯವನ್ನ ಮಾಡ್ತಾರೆ ಅವರ ವಿರುದ್ಧವಾಗಿ ಯಾರು ಕೂಡ ಮಾತನಾಡಿದ್ರೆ ಸ್ವಾಭಾವಿಕವಾಗಿ ಅವರಿಗೆ ದೇಶದ್ರೋಹದ ಕರಾವಳಿಯ ಭಾಗದಲ್ಲಿ ಮುಖ್ಯವಾಗಿ ಹುಟ್ಟುಕೊಂಡದ್ದು ಬಜರಂಗ ದಳಕ್ಕೆ ಪೈಪೋಟಿಯನ್ನ ನೀಡಲಿಕ್ಕೆ ಅಂತ ಇದೆ. ನೋಡಿ, ಬಜರಂಗ ದಳ ಅಂತ ಹೇಳುವಂತ ಒಂದು ಸಂಘಟನೆಗೆ ಪೈಪೋಟಿಯಾಗಿ ನಮ್ದು ಉಂಟಾಗಿರುವಂತದ್ದಲ್ಲ. ನಾವು ಬಜರಂಗ ದಳ ಸೇರಿದಂತೆ ಯಾರೆಲ್ಲ ಸಮಾಜದಲ್ಲಿ ಧಾರ್ಮಿಕ ಸೌಹಾರ್ದವನ್ನ ಕೆಡಿಸ್ತಾರೆ, ಕೋಮು ಗಲಭೆಗಳನ್ನ ಮಾಡ್ತಾರೆ, ಯಾರು ಅಲ್ಪಸಂಖ್ಯಾತರ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಇದೆಲ್ಲದರ ವಿರುದ್ಧವಾಗಿ ಸಂವಿಧಾನಾತ್ಮಕವಾದ ಹೋರಾಟ ಮಚ್ಚಿ ಹಿಡಿದದ್ದು ಎಲ್ಲಿದೆ? ನಮ್ಗೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ಬಹುದು ಅವರು ಪ್ರಶಾಂತ್ ಪೂಜಾರಿ ಅವರು ಕೊಲೆ ಮಾಡಿದವರು ಯಾರು? ಆರೋಪಿಗಳನ್ನು ಬಂಧಿಸಿದ್ದಾರೆ ಈಗಾಗಲೇ, ಅದರಲ್ಲಿ ಬಹಳಷ್ಟು ಜನ ಅಮಾಯಕರನ್ನು ಕೂಡ ಬಂಧಿಸಿದ್ದಾರೆ. ಪೊಲೀಸರೇ ಹೇಳುವ ಹಾಗೆ ಈ ಕೊಲೆಯನ್ನ 2-4 ಜನ ಸೇರಿ ಮಾಡಿದ್ದಾರೆ ಅಂತೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. 17 ಜನರನ್ನ ಬಂಧಿಸಿದ್ದಾರೆ, ಅದರಲ್ಲಿ ಅಮಾಯಕರಿದ್ದಾರೆ. ಓರ್ವ ಕಾರ್ಯಕರ್ತ ಪ್ರಶಾಂತ್ ಪೂಜಾರಿ ಅವರನ್ನ ಹತ್ಯೆ ಮಾಡಿದ್ರು ಅಂತ ಪ್ರೂಫ್ ಸಮೇತ ಪೊಲೀಸರು ಬಂಧನ ಮಾಡಿ ಮೈಸೂರಿನ ಜೈಲಿನಲ್ಲಿ ಇಡ್ತಾರೆ. ಅವರು ಪಿಎಫ್ಐ ಅವರಲ್ಲ ಅಂತ ಹೇಳ್ತೀರಾ? ಅವ್ರು, ನಾನು ಹೇಳ್ತಾ ಇದ್ದೇನೆ, ಮೈಸೂರು ಜೈಲಲ್ಲಿದ್ದಂತ ಮುಸ್ತಫಾ ಪಿಎಫ್ಐ ಅವರು, ಇನ್ನೂ ಕೂಡ 4-5 ಮಂದಿ ನಮ್ಮ ಸಂಘಟನೆ ಸದಸ್ಯರು ಅದರಲ್ಲಿ ಇದ್ದಾರೆ. ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರೋ ಪ್ರಶಾಂತ್ ಪೂಜಾರಿಯ ಕೊಲೆ ನಡೆದು ಸುಮಾರು 10-15 ದಿನಗಳ ಕಾಲ ಆರೋಪಿಗಳನ್ನ ಪತ್ತೆ ಹಚ್ಚಿರಲಿಲ್ಲ. ಅಲ್ಲಿಯವರೆಗೆ ಅದು ವೈಯಕ್ತಿಕ ಕಾರಣಕ್ಕಾಗಿ ಕೊಲೆ ನಡೆದಿದೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ತನಿಖೆ ನಡೀತಾ ಇತ್ತು. ಆದರೆ ಬಿಜೆಪಿ ಮತ್ತು ಸಂಘ ಪರಿವಾರದವರ ಒತ್ತಡಕ್ಕೆ ಮಣಿದು ಪೊಲೀಸರು ಕೆಲವು ಅಮಾಯಕರನ್ನ ಬಂಧಿಸಿದ್ರು. ನಾವು ಆ ಸಂದರ್ಭದಲ್ಲೇ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ, ಅದನ್ನ ಖಂಡಿಸಿದ್ದೇವೆ. ಹಾಗಾದ್ರೆ ಪಿಎಫ್ಐ ಸಂಘಟನೆ ಕರ್ನಾಟಕ ಪೊಲೀಸರನ್ನ ಕೂಡ ನಂಬುವುದಿಲ್ಲ ಅಂತ ಆಯ್ತು? ಯಾರನ್ನು ಕೂಡ ನಂಬುದಿಲ್ಲ. ನೀವೇ ಹೇಳಿದ್ರಿ ನಾವು ಸಂವಿಧಾನಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳಿ, ಸಂವಿಧಾನದ ಅಂಡರ್ ಅಲ್ಲಿ ಬರುವಂತದ್ದು ಪೊಲೀಸ್ ಡಿಪಾರ್ಟ್ಮೆಂಟ್, ಅದನ್ನ ಕೂಡ ನೀವು ನಂಬುದಿಲ್ಲ. ನೋಡಿ, ಪೊಲೀಸರನ್ನ ನಂಬುದಿಲ್ಲ ಅಂತ ಹೇಳುವಂತ ವಿಚಾರ ಅಲ್ಲ ಇಲ್ಲಿ. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ. ಇದೇ ರೀತಿಯಲ್ಲಿ ಶಿವಮೊಗ್ಗದಲ್ಲಿ 2014 ಅಲ್ಲಿ ಗಲಭೆ ನಡೆದಾಗ ಮಂಜುನಾಥ್ ಅಂತ ಹೇಳುವಂತ ಒಬ್ಬ ವ್ಯಕ್ತಿಯ ಕೊಲೆ ಆಯ್ತು. ಕೊಲೆಯಾದಂತ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯ ನಾಯಕರು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ರು. ಸರ್ಕಾರ 5 ಲಕ್ಷ ರೂಪಾಯಿ ಅವನ ಕುಟುಂಬಕ್ಕೆ ಪರಿಹಾರವನ್ನು ಕೂಡ ಕೊಟ್ಟಿತ್ತು. ಅನಂತರ ಅಲ್ಲಿನ ಜಿಲ್ಲಾಧ್ಯಕ್ಷ ಸೇರಿದಂತೆ 10 ಪಿಎಫ್ಐ ಕಾರ್ಯಕರ್ತರ ಮೇಲೆ 302 ಕೇಸನ್ನು ಕೂಡ ಹಾಕಿದ್ರು, ಕೊಲೆ ಮಾಡಿದ್ದಾರೆ ಅಂತೇಳಿ. ಆದರೆ 1 ವರ್ಷದ ಒಳಗಡೆ ಅದನ್ನ ತನಿಖೆ ಮಾಡಿದಾಗ ಆ ತನಿಖೆಯಲ್ಲಿ ಕಂಡುಬಂದ ಸತ್ಯ ಏನು ಅಂತ ಹೇಳಿದ್ರೆ, ಮಂಜುನಾಥನ್ನ ಕೊಲೆ ಮಾಡಿರುವಂತದ್ದು ಆತನ ಪತ್ನಿ ಕುಟುಂಬ ಕಲಹಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಮಾಡಲಾಗಿದೆ. 1 ವರ್ಷದ ನಂತರ ಅವರ ಕೇಸ್ ಆದಂತಹ ವ್ಯಕ್ತಿ ಮೈಸೂರು ಜೈಲಿನಲ್ಲಿ ಕೊಲೆ ಆಗಿರ್ತಕ್ಕಂತಹ ವ್ಯಕ್ತಿ ಪಿಎಫ್ಐ ಅವ ಅವನ ಅಮಾಯಕ ಪೊಲೀಸರು ರಾಜಕೀಯ ಒತ್ತಡಕ್ಕೆ ಮಣಿದು ಪೊಲೀಸರು ಆತನನ್ನ ಬಂಧಿಸಿದ್ರು. ಹಾಗಾದ್ರೆ ಅವರು ಅಪರಾಧಿಯ ಕೊಲೆ ಆದ ಕೂಡಲೇ ನೀವು ಮಂಗಳೂರಿನ ಡಿಸಿ ಆಫೀಸಿನಲ್ಲಿ ಪ್ರತಿಭಟನೆ? ಅಪರಾಧಿ ಅಲ್ಲ, ಆರೋಪಿ ಮಾತ್ರ. ಅವನು ಅಪರಾಧಿ ಯಾವಾಗ ಆಗ್ತಾನೆ? ಕೋರ್ಟಿನಲ್ಲಿ ಅವನು ಅಪರಾಧಿ ಅಂತ ಹೇಳಿದ ನಂತರ ಅಪರಾಧಿ ಆಗ್ತಾನೆ. ಅಲ್ಲಿಯವರೆಗೆ ಅಪರಾಧಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದ ಇತಿಹಾಸವನ್ನ ನೋಡಿದ್ರೆ ಎಷ್ಟೋ ಸಾವಿರಾರು ಮಂದಿ ಅಮಾಯಕರು ಜೈಲಲ್ಲಿ 10 ವರ್ಷ 5 ವರ್ಷ 3 ವರ್ಷ ಜೈಲಲ್ಲಿ ಅಮಾಯಕರನ್ನ ಹಿಡ್ಕೊಂಡು ಹೋದ್ರು. ಹೌದು. ಹಾಗಾದ್ರೆ ಪಿಎಫ್ಐಗೆ ಎಲ್ಲ ಒಂದು ಪ್ರಖರವಾದ ಮಾಹಿತಿಗಳಿತ್ತ? ಯಾವುದರ ಬಗ್ಗೆ? ಅದೇ ಪ್ರತಿಭಟನೆ ಮಾಡ್ತಾ ನೀವು ಹೇಳ್ತೀರಾ, ಆ 4 ಜನರನ್ನ ಹಿಡಿಯುವ ಮೊದಲಿಗೆ ಶರಣ್ ಪಂಪೇಲ್ ರವರನ್ನ ಹಿಡಿಬೇಕು, ಬಜರಂಗ ದಳದ ಶರಣ್ ಪಂಪೇಲ್ ರವರನ್ನ ಹಿಡಿಬೇಕು ಅಂತ ಪಿಎಫ್ಐ ನ ಮುಖಂಡರ ಹೇಳಿದಂತ ಮಾತು ಪ್ರತಿಭಟನೆಯಲ್ಲಿ. ನೋಡಿ, ಹಾಗಾದ್ರೆ ನೀವು ಕೂಡ ತನಿಖೆ ಮಾಡ್ತಾ ಇದ್ದೀರಾ ಅಂತ ಆಯ್ತು. ನಾವು ಏನ್ ಹೇಳಿದ್ದೇವೆ, ಶರಣ್ ಪಂಪೇಲ್ ಅನ್ನ ಹಿಡಿದು ತನಿಖೆಗೆ ಒಳಪಡಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಘಟನೆ ನಡೆಯುವುದಕ್ಕಿಂತ ಹಿಡಿಬೇಕು ಅಂತ ಬಂಧಿಸಿ ತನಿಖೆಗೆ ಒಳಪಡಿಸಬೇಕು ಅಂತ ನಾವು ಆಗ್ರಹಿಸಿರುವಂತ. ಯಾಕೆ ಅಂತ ಹೇಳಿದ್ರೆ, 10 ಮುಂಚೆ ಅವರು ಬಂದು ಏನು ಪ್ರಶಾಂತ್ ಪೂಜಾರಿಗೆ ನಾವು ಪ್ರತೀಕಾರವನ್ನ ಮಾಡ್ತೇವೆ ಅಂತ ಹೇಳಿ ಅವ್ರು ಹೇಳಿದ್ರು. ಹೇಳಿದ ನಂತರ ಈ ಘಟನೆ ನಡೆಯುತ್ತದೆ. ಆಗಿರುವ ಸ್ವಾಭಾವಿಕವಾಗಿ ಅವರನ್ನ ತನಿಖೆಗೆ ಒಳಪಡಿಸಿದ್ರೆ ಇದರ ಹಿಂದೆ ಅವರ ಪಾತ್ರ ಇದ್ರೆ ಸ್ಪಷ್ಟ ಆಗ್ತದೆ. ಆ ಕಾರಣಕ್ಕಾಗಿ ನಾವು ಹೇಳಿಕೆ ನೀಡಿರುವಂತ. ಒಟ್ಟಾರೆ ಆಗಿ ಕರ್ನಾಟಕ ಪೊಲೀಸ್ ಪಿಎಫ್ಐ ಕಾರ್ಯಕರ್ತರ ಮೇಲೆ ಗೂಬಿ ಕೂರಿಸುವ ಕೆಲಸ ಮಾಡ್ತಾ ಇದೆ. ಪಿಎಫ್ಐ ಅಂತೇಳಿ ಮಾತ್ರ ನಾವು ಹೇಳ್ತಾ ಇಲ್ಲ,
ಪೊಲೀಸರು ರಾಜಕೀಯ ಒತ್ತಡಕ್ಕೆ ಮಣಿದುಕೊಂಡು ಕೆಲವೊಮ್ಮೆ ಅಮಾಯಕರ ಬಂಧನವನ್ನ ನಡೆಸ್ತಾರೆ. ಅದಕ್ಕೆ ಉದಾಹರಣೆ ನಾನು ಹೇಳಿದ್ರೆ ಆಗ ನಾನು ಹಿಡಿದೋದಕ್ಕೆ ನೀವು ಗಲಾಟೆ ಮಾಡಲಿಲ್ಲ, ಅಮಾಯಕರನ್ನ ಹಿಡಿದೋದಕ್ಕೆ ಖಂಡಿತ ಅಮಾಯಕರನ್ನ ಪೊಲೀಸರು ಹಿಡಿತಾ ಇದ್ದಾರೆ. ಅಮಾಯಕರನ್ನ ಹಿಡಿದಾಗ ಮಾತ್ರ ಯಾಕೆ ಪ್ರತಿಭಟನೆ ಮಾಡ್ತೀರಾ, ಅದರ ಉತ್ತರ ಬೇಕಾಗಿದೆ. ಅಲ್ಲ, ಅದು ನಿಮ್ ತಪ್ಪು ಮಾಹಿತಿ. ಅಮಾಯಕರ ಕೊಲೆ ಎಲ್ಲಿ ಎಲ್ಲಿ ಆಗಿದೆ, ಅಮಾಯಕರ ಬಂಧನ ಎಲ್ಲಿ ಆಗಿದೆ, ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಮುಸ್ಲಿಮರು ಮುಸ್ಲಿಮರನ್ನ ಕೊಲೆ ಮಾಡಿದಾಗ ನೀವು ಪ್ರತಿಭಟನೆ ಮಾಡಲಿಲ್ಲ, ಹಿಂದೂಗಳು ಮುಸ್ಲಿಮರ ಮೇಲೆ ಆಕ್ರಮಣ ಮಾಡಿದಾಗ ಮಾತ್ರ ನಿಮ್ಮ ನೋಡಿ ನೋಡಿ ಯಾವಾಗ ಪ್ರತಿಭಟನೆ ಅಗತ್ಯ ಬರ್ತದೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಒಂದು ಕ್ರಿಮಿನಲ್ ಆಗಿ ಒಂದು ಕ್ರೈಮ್ ನಡೆಯುತ್ತದೆ, ಕ್ರೈಮ್ ನಡೆದಾಗ ಪೊಲೀಸರು ತನಿಖೆ, ಅಲ್ಲಿ ರಾಜಕೀಯ ಒತ್ತಡ ಇರುವುದಿಲ್ಲ. ಎಲ್ಲಿ ರಾಜಕೀಯ ಒತ್ತಡವನ್ನ ಹಾಕಿಕೊಂಡು ಅಮಾಯಕರ ಬಂಧನ ಆಗ್ತದೆ, ಆ ಟೈಮಲ್ಲಿ ಪ್ರತಿಭಟನೆ ಅಗತ್ಯ ಬರುತ್ತದೆ, ಅಲ್ಲಿ ನಾವು ಮಾಡ್ತೇವೆ. ಸರಿ, ಹಾಗಾದ್ರೆ ಒಂದೊಮ್ಮೆ ಕರ್ನಾಟಕದ ಪೊಲೀಸರಲ್ಲಿ ಒಂದು ಲೋಪದೋಷ ಬಂತು ಅಂತ ಎಣಿಸಿಕೊಳ್ಳೋಣ. ಹೇಳಿ. ಬೆಂಗಳೂರಿನ ಶಿವಾಜಿ ನಗರದಲ್ಲಿ ಅವರು RSS ಕಾರ್ಯಕರ್ತನ ಕೊಲೆ ಆಯ್ತು, ಇದನ್ನ ಯಾರು ಮಾಡಿತು ನೋಡಿ. ಅದರ ಕೇಂದ್ರದಿಂದ ಎನ್ಐ ತನಿಖಾ ತಂಡ ಬರ್ತದೆ ಕರ್ನಾಟಕಕ್ಕೆ. ಕೇಂದ್ರದ ಎನ್ಐ ತನಿಖಾ ತಂಡ ಹೇಳ್ತದೆ ಇದು ಕೇರಳದ PFI ಸಂಘಟನೆ ಕಾರ್ಯಕರ್ತರು ಮಾಡಿದ್ದು ಅಂತ. ನೋಡಿ, ನಾಲ್ಕು ಜನರನ್ನ ಹಿಡಿತಾರೆ. ಎನ್ಐ ಆ ರೀತಿ ಹೇಳಲಿಲ್ಲ. ಎನ್ಐ ಈಗಾಗಲೇ ಈಗ ತಾನೇ ಬಂದಿದ್ದಷ್ಟೇ, ಇನ್ನೂ ಕೂಡ ತನಿಖೆಯನ್ನ ಎತ್ತುಕೊಳ್ಳಿಲ್ಲ. ಈಗ ಮೇನ್ ಟಾರ್ಗೆಟ್ ಅವ್ರು ಮಾಡಿದ್ದು PFI ಅವರನ್ನ, PFI ನಾಲ್ಕು ಜನ ಹುಡುಗರು. ನಾನು ಹೇಳ್ತಾ ಇದ್ದೇನೆ, PFI ನಾಲ್ಕು ಜನ ಅಲ್ಲ. ನಿಮ್ಗೆ ಗೊತ್ತಿರಬಹುದು ಏನು ಈ ಘಟನೆ ನಡೆದು ಕೇವಲ ಅರ್ಧ ಗಂಟೆಯಲ್ಲಿ BJP ಮತ್ತು ಸಂಘ ಪರಿವಾರದವರು ಇದನ್ನ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಮಾಡಿದ್ದಾರೆ ಅಂತ ಹೇಳುವ ನೇರವಾದಂತಹ ಆರೋಪವನ್ನ ಮಾಡಿದ್ರು. ಪೊಲೀಸರು ಬಹಳ ಸೂಕ್ಷ್ಮವಾಗಿ ತನಿಖೆ ನಡೆಸಿ ನಾಲ್ಕು ಜನರನ್ನ ಮೊದಲಿಗೆ ಬಂಧಿಸಿದ್ರು. ಈ ನಾಲ್ಕು ಜನರು ಕೂಡ ಅಲ್ಲಿನ ಸ್ಥಳೀಯ ನಿವಾಸಿಗಳು ಮತ್ತು ರಾಜುರೊಂದಿಗೆ ಸಂಬಂಧವನ್ನ ಇಟ್ಟುಕೊಂಡಿದ್ದವರು. ಅವರ ನಡುವೆ PFI ಒಟ್ಟಿಗೆ ಕೂಡ ಲಿಂಕ್ ಇದ್ದವರು. PFI ಒಟ್ಟಿಗೆ ಲಿಂಕ್ ಇಲ್ಲ ಅವರಿಗೆ. ಅವರಿಗೆ ವೈಯಕ್ತಿಕವಾದಂತಹ ಕಾರಣದಿಂದಾಗಿ ಕೊಲೆ ನಡೆದಿತ್ತು ಅಂತೇಳಿ ಕೆಲವು ಪೊಲೀಸ್ ತನಿಖೆಯ ಮಾಹಿತಿಗಳು ಮಾಧ್ಯಮಗಳ ಮುಂದೆ ಬಹಿರಂಗಗೊಂಡು TVಯಲ್ಲೆಲ್ಲ ಕೂಡ ಚರ್ಚೆ ಆಗಿದೆ. ಆದರೂ ಕೂಡ ಮತ್ತೆ ರಾಜಕೀಯ ಒತ್ತಡದ ಕಾರಣಕ್ಕಾಗಿ ಸುಮಾರು 10 ದಿನಗಳ ನಂತರ, ನಾಲ್ಕು ಜನರನ್ನ ಬಂಧಿಸಿದ 10 ದಿನಗಳ ನಂತರ ನಮ್ಮ ಅಲ್ಲಿನ ಜಿಲ್ಲಾಧ್ಯಕ್ಷನ ಬಂಧನ ನಡೆದಿರುವಂತ PFI ಸಂಘಟನೆ ರಾಜ್ಯದ ಅನೇಕ ಕಡೆಗಳಲ್ಲಿ ಅವರದ್ದೇ ಆದಂತಹ ತರಬೇತಿ ಕೇಂದ್ರಗಳನ್ನು ಇಟ್ಟುಕೊಂಡಿದ್ದಾರೆ. ಎಲ್ಲಿದೆ ಪೊಲೀಸ್ ತನಿಖೆ ಮಾಡಿ ತರಬೇತಿ, ಪೊಲೀಸರು ತನಿಖೆ ಮಾಡಿ ಅದನ್ನ ಬಹಿರಂಗಗೊಳಿಸಬೇಕು. ವಾಸ್ತವದಲ್ಲಿ ತರಬೇತಿಯನ್ನ ಕೊಡ್ತಾ ಇರುವಂತದ್ದು RSS ನವರು, ಶ್ರೀರಾಮ ಸೇನೆಯವರು ಬಹಿರಂಗವಾಗಿ ಮಿಲಿಟರಿ ತರಬೇತಿ ಕೊಡ್ತಾ ಇದ್ದಾರೆ. ನಾವೆಲ್ಲೂ ಕೂಡ ಆ ರೀತಿಯ ಶಸ್ತ್ರಾಸ್ತ್ರ ತರಬೇತಿಗಳನ್ನ ಎಲ್ಲೂ ಕೂಡ ಕೊಡ್ಲಿಲ್ಲ, ಅದರ ಅಗತ್ಯ ಕೂಡ ಇಲ್ಲ. ದಾವಣಗೆರೆಯ ಕಾಡು ಮಾರ್ಗದಲ್ಲಿ ಹೋಗ್ತಾ ಇದ್ದಂತಹ ಕೆಲವು ಬೈಕ್ ಸವಾರರನ್ನ ಭಯೋತ್ಪಾದಕರು ಅನ್ನೋ ಗುಮಾನಿ ಮೇಲೆ ಹಿಡಿತಾರೆ. ಅವರನ್ನ ಹೋಗಿ ಬಾಯಿ ಬಿಡಿಸಿದಾಗ ಅವ್ರು ಹೇಳ್ತಾರೆ PFI ನಲ್ಲಿ ಕೆಲವು ಕೇಂದ್ರಗಳಿವೆ, ಅಲ್ಲಿ ನಮ್ಮನ್ನ ಕಾರ್ಯಗತ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನೋಡಿ, ಇದೆಲ್ಲವೂ ಕೂಡ ಎಲ್ಲೋ ಬಂದಿರುವಂತಹ ಕೆಲವು ವಿಷಯಗಳ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಿ. ಏನ್ ಇದಕ್ಕೆ ದಾಖಲೆ ಇದೆ? ಯಾರೋ ಎಲ್ಲೋ ಹಿಡಿಯುತ್ತಾರೆ PFI ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಏನ್ ದಾಖಲೆ ಇದೆ ನಮ್ಮ ಮೇಲೆ? ಎಲ್ಲಿ ಪ್ರೂಫ್ ಇದೆ? ದಾವಣಗೆರೆ ಬಳ್ಳಾರಿ ಅನೇಕ ನ್ಯೂಸ್ ಪೇಪರ್ ಯಾವುದೇ ನ್ಯೂಸ್ ನೋಡಿ, ನ್ಯೂಸ್ ಪೇಪರ್ ಅಲ್ಲಿ ಏನು ಬಂದಿದೆ, ನ್ಯೂಸ್ ಪೇಪರ್ ಅಲ್ಲಿ ಏನೆಲ್ಲ ಬರ್ತದೆ ಹೊಸದಿಗೆ ಅಂತ ನೋಡಿದ್ರೆ ಏನು ಅವ್ರಿಗೆ ಇಷ್ಟ ಬಂದ ಹಾಗೆ ಆಗ್ತಾರೆ. ಮೀಡಿಯಾವನ್ನು ನಂಬುವುದಿಲ್ಲ, ನೀವು ನ್ಯೂಸ್ ಪೇಪರ್ ಅನ್ನು ನಂಬುದಿಲ್ಲ, ನೀವು ಏನನ್ನ ನಂಬುತ್ತೀರಾ? ನೋಡಿ, ಮೀಡಿಯಾವನ್ನ ನಂಬುವುದಿಲ್ಲ, ಪೊಲೀಸ್ ಇಲಾಖೆಯನ್ನ ನಂಬುವುದಿಲ್ಲ ಅಂತೇಳಿ ಅಲ್ಲ. ಕೆಲವೊಂದು ಮಾಧ್ಯಮಗಳು ಕೆಲವು ಸಂದರ್ಭಗಳಲ್ಲಿ ಆಧಾರ ರಹಿತ ಆರೋಪಗಳನ್ನ ಮಾಡ್ತದೆ, ಆದ್ರೆ ಆ ನಂತರ ಏನು ಸತ್ಯಾವಸ್ಥೆ ಹೊರಗಡೆ ಬರುತ್ತದೆ ಅದನ್ನ ಕೆಲವೊಂದು ಮಾಧ್ಯಮಗಳು ಆ ನಂತರ ಪ್ರಕಟಿಸುವುದಿಲ್ಲ. ನಾನು ಆಗ್ಲೇ ಹೇಳಿದೆ, ಏನು ಮಡಿಕೇರಿಯಲ್ಲಿ ಟಿಪ್ಪು ಜಯಂತಿಯ ಸಂದರ್ಭದಲ್ಲಿ ನಮ್ಮ ನಾಯಕರ ಮೇಲೆ ಕೇಸ್ ಆದಾಗ ಅದನ್ನ ಮಾಧ್ಯಮಗಳು ಬಹಳ ಏನು ದೊಡ್ಡದಾಗಿ ಅದನ್ನ ಪ್ರಕಟಣೆ ಮಾಡಿತ್ತು. ಆದ್ರೆ ಆನಂತರ ನ್ಯಾಯಾಂಗ ತನಿಖೆಯಲ್ಲಿ PFI ನಾಯಕರ ಮೇಲಿದ್ದಂತ ಕೇಸ್ ಅನ್ನ ಬಿ ರಿಪೋರ್ಟ್ ಮೇಲೆ ತೆಗೆದು ಹಾಕಿದಾಗ ಆ ಕೊಲೆಯ ಸತ್ಯಾಂಶ ಏನು ಅಂತೇಳಿ ಬಹಿರಂಗಗೊಂಡಾಗ ಅದು ಮಾಧ್ಯಮಗಳ ಪ್ರಶ್ನೆ ಬರ್ತಾ ಇದೆ. ಹೇಳಿ, ಕೇಳುವಂತ ಗುಮಾನಿಯ ಪ್ರಶ್ನೆಗಳಿದು. CM ಸಿದ್ದರಾಮಯ್ಯರವರು PFI ಪೂರಕವಾಗಿದ್ದಾರೆ, ಅಲ್ಲಿ ಕೇಸ್ ತೆಗೆದು ಹಾಕುವಲ್ಲಿ ಅವರದ್ದು ಕೆಲಸಗಳಿವೆ ಅಂತ. ಹೌದಾ? ಎಲ್ಲಿ ಕೇಸ್ ನೀವೇ ಹೇಳಿದ್ರಿ, ಈಗ ಕೇಸ್ ಏನೋ ಕೆಲವು ಹೋಯ್ತು ಅಂತ. ಇಂತಹ ಕೆಲವು ಗುಮಾನಿಗಳು ಇವತ್ತು ಜನರ ನಡುವೆ ಹರಿದಾಡ್ತಾ ಇದೆ. ಶಫಿ ಅವರು, ತಮ್ಮ ವಿವರಣೆ ಬೇಕಾಗಿದೆ ಇದಕ್ಕೆ. ಕೇಸ್ ತೆಗೆದು ಹಾಕಿರುವಂತದ್ದಲ್ಲ ಇದು, ಸಿದ್ದರಾಮಯ್ಯ ತೆಗೆದು ಹಾಕಿರುವಂತ ಕೇಸ್ ಅಲ್ಲ. ಏನು ನಮ್ಮ ಮೇಲೆ ಕೇಸ್ ಹಾಕಿದವರು ಯಾರು ಆಗಿದ್ರೆ? ಸಿದ್ದರಾಮಯ್ಯನವರದೇ ಸರ್ಕಾರ ಹಾಕಿದ್ದು. ಅದರ ನಂತರ ಏನು ನ್ಯಾಯಾಂಗ ತನಿಖೆ ಮಾಡಿದಾಗ ಆ ತನಿಖೆಯಲ್ಲಿ ಇವರ ಕೈವಾಡ ಇಲ್ಲ ಅಂತ ಹೇಳ್ಕೊಂಡು ಅವ್ರನ್ನ ಬಿಡುಗಡೆ ಮಾಡಿರುವಂತದ್ದು, ಅದು ನಾರ್ಮಲಿ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಂತದ್ದು. ಅದರಲ್ಲಿ ಸಿದ್ದರಾಮಯ್ಯ ಕೈವಾಡ ಎಲ್ಲಿ ಬರುತ್ತದೆ? PFI ಮುಖ್ಯ ಉದ್ದೇಶ ಕೇವಲ ಒಂದು ಪ್ರತಿಭಟನೆಗಳನ್ನ ಮಾಡುದು ಮಾತ್ರವಲ್ಲ, ಆರ್ಥಿಕವಾಗಿ ಬಲಗೊಳ್ಳುವಂತದ್ದು ಅನ್ನುವಂಥದ್ದು, ಇದನ್ನು ಎಷ್ಟರ ಮಟ್ಟಿಗೆ ನೀವು ಸಮರ್ಥಿಸಿಕೊಳ್ತೀರಾ? ನೋಡಿ, ಆ ರೀತಿ ಆರೋಪಗಳೆಲ್ಲ ಯಾರಿಗೆ ಏನು ಬೇಕಾದ್ರೂ ಹೇಳಿ. ದುಬೈ ಮತ್ತು ಬ್ಯಾರನ್ ಇಂದ PFI ಹಣೆಯದ ಹೊಳೆಯೇ ಹರಿದು ಬರ್ತಾ ಇದೆ ಅಂತ. ಎಲ್ಲಿ ಬರ್ತಾ ಇದೆ ತೋರಿಸ್ಲಿ ಅದನ್ನ, ಎಲ್ಲಿಂದ ಬರ್ತದೆ ಅಂತೇಳಿ ಯಾರು ಹೇಳ್ತಾರೆ ಅವರು ದಾಖಲೆಯನ್ನ ತೋರಿಸ್ಬೇಕು.
ಇಲ್ಲಿನ ಸರ್ಕಾರದ ಮುಂದೆ ಆ ದಾಖಲನ್ನ ಪ್ರಕಟಪಡಿಸಬೇಕು. ಹಾಗಿದ್ರೆ ಜನರಿಗೆ ಗೊತ್ತಾಗ, ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ಅಲ್ಲಿಂದ ಬರ್ತದೆ ಇಲ್ಲಿಂದ ಬರ್ತದೆ, ಯಾರಿಗೆ ಬೇಕಾದ್ರೂ ಹೇಳ್ಬೋದು, ನನಗೆ ಬೇಕಾದ್ರೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಸಡನ್ ಆಗಿ ನಾನು ಒಂದು ಉದಾಹರಣೆಯನ್ನು ಕೊಡುವುದಾದ್ರೆ, ಹೇಳಿ, ನಿಮ್ಮ ಸಂಘಟನೆಯ ಸ್ಥಾಪಕ ಕೆ ಎಂ ಶರೀಫ್ ರವರು, ಕೆ ಎಂ ಶರೀಫ್ ರವರು ಒಂದು ಕಾಲದಲ್ಲಿ ಹಾಸ್ಪಿಟಲ್ನಲ್ಲಿ ಜೆರಾಕ್ಸ್ ಅಂಗಡಿಯನ್ನು ಹಾಕಿಕೊಂಡಿದ್ದಂಥವ್ರು, ಏಕಾಏಕಿ ಪಿ ಎಫ್ ಸಂಘಟನೆಯನ್ನು ಕಟ್ಟಿದ ಮೇಲೆ ಅವರು ಕೋಟ್ಯಾಧೀಶರಾಗ್ತಾರೆ, ಹೇಗೆ ಸಾಧ್ಯ? ಎಲ್ಲಿ ಕೋಟ್ಯಾಧೀಶರಾಗಿದ್ದಾರೆ? ಲಕ್ಷಾಧೀಶರಾದರೂ ಆಗಿದ್ದಾರೆ. ಎಲ್ಲಿ ಹೇಗೆ ಆಗಿದೆ? ಸೋ ಆಗ್ಲೇ ಇಲ್ಲ ಅಂತ ತಾವು ಹೇಳಬೇಕಲ್ಲ. ಸೋ ದೊಡ್ಡ ಮನೆಯನ್ನ ಕಟ್ಟಿಕೊಂಡ್ರೆ ಕಾರಲ್ಲಿ ಓಡಾಡಿದ್ರೆ ಅವರು ಯಾರು ಕೂಡ ಲಕ್ಷಾಧೀಶರಲ್ಲ. ಎಲ್ಲಿ ಎಲ್ಲಿ ಮನೆ ಕಟ್ಟಿದ್ದಾರೆ? ಅವರ ಮನೆಯನ್ನು ಹೋಗಿ ನೋಡಬೇಕು ಮೊದಲಿಗೆ, ಆ ಮನೆ ಎಷ್ಟು ಖರ್ಚಾಗಬಹುದು ಅಂತ ಹೇಳಿ ನೋಡಬೇಕು. ಸ್ವಾಭಾವಿಕವಾಗಿ ಒಬ್ಬ ದೇಶದ ಪ್ರಜೆ ಅವನೇನಾದ್ರೂ ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಾನೆ, ಅವನು ಮನೆ ಕಟ್ಕೊಳ್ತಾನೆ, ಎಲ್ಲೂ ಕೂಡ ಸಮಸ್ಯೆ ಬರುವುದಿಲ್ಲ. ಇಲ್ಲಿ ಕೋಟ್ಯಾಧಿಪತಿ ಅಂತ ಹೇಳಿದ್ರು, ಆ ರೀತಿಯ ಇನ್ಕಮ್ ಇಲ್ಲಾದ್ರೂ ಅವರಿಗೆ ಬಂದಿದೆ, ಅಷ್ಟು ದೊಡ್ಡ ಮನೆ ಅವರು ಕಟ್ಟಿದಾರ, ಅದು ಆ ರೀತಿ ಏನಾದ್ರೂ ವ್ಯವಸ್ಥೆ ಇದೆ, ಅದನ್ನ ಸೂಕ್ಷ್ಮವಾಗಿ ನೋಡಿಕೊಂಡು. ಪಾಪ್ಯುಲರ್ ಫ್ರಂಟ್ ಆಫ್ ಮೀಡಿಯಾದ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಓರ್ವ ರಾಜ್ಯ ಕಾರ್ಯದರ್ಶಿ ಶಫಿ ಅವರು ದುಬೈಗೆ ಮತ್ತು ಬ್ಯಾರನ್ಗೆ ಹೋಗಿ ಕೂಡ ಭಾಷಣವನ್ನ ಮಾಡಿದ್ದಾರೆ. ತಮ್ಮ ಭಾಷಣದ ತುಣುಕುಗಳು ವೈರಲ್ ಆಗಿ ಹರಿದಾಡಿದ ವಾಟ್ಸ್ಆಪ್ ತುಂಬಾ. ಸೊ ಇದನ್ನ ಕೂಡ ನೀವು ಅಲ್ಲಗಳಿತೀರಾ? ಹೋಗಿದ್ದೇವೆ, ಯಾಕೆ ಹೋಗಬಾರದು? ನೋಡಿ, ನಾನು ದುಬೈ ಮತ್ತು ಬಹರೈನ್ಗಂತೂ ಹೋಗಿಲ್ಲ, ಸೌದಿ ಅರೇಬಿಯಾಕ್ಕೆ ನಾನು ಹೋಗಿದ್ದೇನೆ. ಲಾಸ್ಟ್ ಮಂತಲ್ಲೂ ಕೂಡ ನಾನು ಹೋಗಿದ್ದೆ. ಅದು ಮಂಗಳೂರು ಭಾಗದ ಬ್ಯಾರಿ ಗೈಸ್ ಅಂತ ಹೇಳುವಂತ ಒಂದು ಯುವಕರು. ಸೊ ನೀವು ಇಂಡಿಯಾದ ಒಂದು ತಂಡವನ್ನ ಅಲ್ಲಿವರೆಗೂ ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀರಾ? ಇಂಡಿಯಾದ ತಂಡ ಎಲ್ಲಿ ಬರುತ್ತೆ? ಅಲ್ಲಿ ಅಲ್ಲಿಗೆ ಯಾರು ಹೋಗುದಿಲ್ಲ? ಡಿ ವಿ ಸದಾನಂದ ಗೌಡರು ಹೋಗುದಿಲ್ವ ಅಲ್ಲಿಗೆ? ಇಲ್ಲಿನ ಕೆಲವು ಸಚಿವರು ಹೋಗುದಿಲ್ವಾ? ಬೇರೆ ಬೇರೆ ನಾಯಕರು ಹೋಗುದಿಲ್ಲರೂ ಕೂಡ ರಾಜಕೀಯ ಲಾಭಕ್ಕೆ ಹೋಗ್ತಾರೆ. ಸದಾನಂದ ಗೌಡರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ರಾಜಕೀಯ ಲಾಭಕ್ಕೆ ಹೋಗ್ತಾರೆ. ನೀವು ಯಾವ ಲಾಭಕ್ಕೆ ಹೋಗಿದ್ದೀರಾ? ರಾಜಕೀಯ ಲಾಭ ಅಂತ ಇರುವ ಲೆಕ್ಕಾಚಾರ ಅಲ್ಲ ಅಲ್ಲಿ. ಅಲ್ಲಿ ಕೆಲವು ಧಾರ್ಮಿಕ ಸಂಘಟನೆಗಳಿದೆ, ಧಾರ್ಮಿಕ ವಿಷಯಗಳಿಗೆ ಕೆಲಸ ಮಾಡುವ ಸಂಘಟನೆಗಳಿದೆ, ಸಾಮಾಜಿಕ ಕೆಲಸ ಮಾಡುವ ಸಂಘಟನೆ ಇದೆ. ಸೊ ಹಾಗಾದ್ರೆ ಉದ್ದೇಶ ಕೇವಲ ಧಾರ್ಮಿಕವಾಗಿ ಮಾತ್ರವಾ? ನೋಡಿ, ಬ್ಯಾರಿಗೆ ಅದು ನೀವೇ ಹೇಳಿದ್ರೆ ನಾವು ಸಂಸತ್ತಿನ ಸಂವಿಧಾನವನ್ನು ಗೌರವಿಸ್ತೇವೆ ಅಂತ ನೀವು ಧಾರ್ಮಿಕ ಭಾಷಣಕ್ಕೆ ಹೇಗೆ? ಸಂಸತ್ತಿನಲ್ಲಿ ಎಲ್ಲ ಜಾತಿಯು ಕೂಡ ಒಂದೇ ಅಂತ ತಾವೇ ಹೇಳುವವರು, ಯಾಕೆ ಸುಮ್ಮನೆ ಧಾರ್ಮಿಕ ಭಾಷಣಕ್ಕೆ ಹೋಗಿ ಮಾತಾಡ್ತೀರಾ? ಧಾರ್ಮಿಕ ಭಾಷೆ, ನಾನು ಧಾರ್ಮಿಕ ಭಾಷಣಕ್ಕೆ ಹೋದಲ್ಲ, ನಾನು ಬ್ಯಾರಿಗೈಸ್ ಅಂತ ಹೇಳುವಂತ ಒಂದು ಸಾಮಾಜಿಕ ಸಂಘಟನೆ, ಅವರೊಂದು ಕಾರ್ಯಕ್ರಮವನ್ನು ಮೊದಲು ಹೇಳಿದ್ರಿ ಶಫಿ ಅವರೇ, ಒಂದು ಧಾರ್ಮಿಕ ಭಾಷೆ. ನಾನು ಹೇಳಿದ್ದನ್ನು ನೀವು ಕಂಪ್ಲೀಟ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ವಿದೇಶಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಧಾರ್ಮಿಕ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳಿದೆ. ಅಲ್ಲಿ ಕೆಲವರು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಯಾರನ್ನು ಆಹ್ವಾನಿಸ್ತಾರೆ, ಇಲ್ಲಿಂದ ಕೆಲವು ಧಾರ್ಮಿಕ ನಾಯಕರು ಹೋಗ್ತಾರೆ, ನಮ್ಮನ್ನು ಕೂಡ ಕೆಲವರು ಆಹ್ವಾನಿಸ್ತಾರೆ. ಸಾಮಾಜಿಕ ಸಂಘಟನೆಗಳು ಏನಾದರೂ ಕಾರ್ಯಕ್ರಮ ಇದ್ರೆ ನಾವು ಹೋಗ್ತೇವೆ, ಅಷ್ಟೇ ಇರುವುದು ಅದರಲ್ಲಿ. ಖಂಡಿತ, ಇಲ್ಲಿ ಯಾವ ಪ್ರಶ್ನೆಗಳಿಗೆ ಕೂಡ ನಿರ್ಧಾರವನ್ನು ಮಾಡ್ಲಿಕ್ಕೆ ನಾವು ಯಾರೂ ಇಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇದ್ದೇನೆ, ಅವರು ಕೊಟ್ಟಂತಹ ಉತ್ತರವನ್ನು ಕೂಡ ನೀವೇ ನಿರ್ಧರಿಸಬೇಕಾಗಿದೆ. ಒಂದು ಪುಟ್ಟ ವಿರಾಮದ ನಂತರ ಶಫಿ ಅವರೊಂದಿಗೆ ಇರ್ತಕ್ಕಂತಹ ಚರ್ಚೆ ಮುಂದುವರಿತದೆ. ಎಸ್ ವೀಕ್ಷಕರೇ, ತಮ್ಗೆಲ್ಲರಿಗೂ ಕೂಡ ತಿರುಗುಬಾಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಫಿ ಬಳ್ಳಾರಿ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಒಟ್ಟಾರೆಯಾಗಿ ಆರ್ಥಿಕವಾಗಿ ಪ್ರಗತಿಯನ್ನು ಪಡೆಯಲಿಕ್ಕೆ ಪಿ ಎಫ್ ಐ ಸಂಘಟನೆ ತನ್ನ ಹುಡುಗರನ್ನು ಬಳಸಿಕೊಳ್ಳುವುದಿಲ್ಲ ಅಂತ ತಾವು ಹೇಳುವಂತ. ಖಂಡಿತ, ಕೋಮು ಪ್ರಚೋದನೆಯನ್ನು ಹುಡುಗರಿಗೆ ಪಿ ಎಫ್ ಐ ಸಂಘಟನೆ ಕೊಡ್ತಾ ಇದೆ ಅಂತ ಎಲ್ಲಿ? ಸೊ ನಿಮ್ಮ ಸಂಘಟನೆ ಯಾರೂ ಕೂಡ ಇದುವರೆಗೆ ಪ್ರತಿಭಟನೆಯನ್ನು ಮಾಡಲೇ ಇಲ್ಲ, ಅಥವಾ ಏನು ಒಂದು ಈಗ ಬಜರಂಗ ದಳದವರು ಒಂದು ಕಡೆ ಪ್ರತಿಭಟನೆಯನ್ನ ಮಾಡಿದ್ರೆ ನೀವು ಮತ್ತೊಂದು ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆ ಮಾಡ್ತೀರಾ? ಟೋಟಲ್ ಆಗಿ ಅವರಿಗೆ ವಿರೋಧವಾಗಿ ಮಾತ್ರ ನೀವು ಸೀಮಿತವಾಗಿದ್ದೀರಾ ಅನ್ನುವಂಥದ್ದು. ನೋಡಿ, ನೀವು ಬಜರಂಗ ದಳದ ಪ್ರತಿಭಟನೆ ಮತ್ತು ನಮ್ಮ ಪ್ರತಿಭಟನೆಯನ್ನು ಟ್ಯಾಲಿ ಯಾವತ್ತೂ ಕೂಡ ಮಾಡುವ ಹಾಗಿಲ್ಲ. ಯಾಕೆಂದೇಳಿದ್ರೆ, ನೀವು ಅವರ ಪ್ರತಿಭಟನೆಗಳು, ಅವರ ಸಮಾವೇಶಗಳು, ಅವರ ಸಮ್ಮೇಳನಗಳನ್ನ ನೋಡಿದರೆ ಇನ್ನೊಂದು ಧರ್ಮವನ್ನು ಅವಹೇಳಿಸುವ, ಇನ್ನೊಂದು ಧರ್ಮದ ವಿರುದ್ಧವಾಗಿ ಒಂದು ಧರ್ಮದವ್ರನ್ನ ಎತ್ತಿ ಕಟ್ಟುವಂತಹ ಭಾಷಣಗಳನ್ನ ಮಾತ್ರ ನಿಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಅವರ ಮೇಲೆ ಸಾಕಷ್ಟು ಕೇಸುಗಳಿವೆ. ಮೊದಲಿಗೆ ಶಾಂತಿ ಮಂತ್ರವನ್ನು ಉಚ್ಚರಿಸ್ತಾರೆ, ಅದಾದ ಮೇಲೆ ಒಂದು ಜಾತಿಯ ಈ ಒಂದು ಹೇಳಿಕೆಗಳನ್ನ ಏನು ನೀಡ್ತಾರೆ ಹಿಂದೂಯಿಸಂ ಅಲ್ಲಿ, ಅದರ ವಿರುದ್ಧವಾಗಿ ಮಾತ್ರ ನೀವು ಭಾಷಣವನ್ನ ಮಾಡ್ತೀರಾ? ಎಲ್ಲಿ ಮಾಡಿದ್ದಾರೆ? ನಮ್ದು ಈಗ 10-12 ವರ್ಷಗಳಿಂದ ಕರ್ನಾಟಕದಲ್ಲಿ ನಾವು ಸಾವಿರಾರು ಸಾರ್ವಜನಿಕ ಕಾರ್ಯಕ್ರಮ ಮಾಡಿದ್ದೇವೆ, ಸಾವಿರಾರು ಕರಪತ್ರಗಳನ್ನು ಮುದ್ರಿಸಿದ್ದೇವೆ, ಪುಸ್ತಕಗಳನ್ನು ಪ್ರಕಟಿಸಿದ್ದೇವೆ, ಪತ್ರಿಕೆಗಳನ್ನು ಪ್ರಕಟಿಸಿದ್ದೇವೆ. ಎಲ್ಲೂ ಕೂಡ ಇನ್ನೊಂದು ಧರ್ಮವನ್ನು ಅವಹೇಳಿಸುವ ಯಾವುದೇ ಭಾಷಣ ಲೇಖನಗಳನ್ನು ನಮ್ಮ ವಿರುದ್ಧವಾಗಿ ನಿಮಗೆ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ, ನಾವು ಆ ವಿಷಯಗಳ ಬಗ್ಗೆ ಮಾತನಾಡುವುದೇ ಇಲ್ಲ. ನಾವು RSS ನ ವಿರುದ್ಧವಾಗಿ ಯಾವ ಸಾಕ್ಷಿಗಳನ್ನ ಪ್ರೂವ್ ಮಾಡಬಹುದು? ನಾನು ಪೇಪರ್ ಅಲ್ಲಿ ಕೊಟ್ಟಿದ್ದು ಅಂತ ಹೇಳಿದ್ರೆ ಅದು ಸುಮ್ಮನೆ ಬರ್ದದ್ದು ಅಂತ ಹೇಳಿದ್ರೆ, ಪೊಲೀಸರು ಮಾಡಿದ್ದಾರೆ, ತನಿಖೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಗೂಬೆ ಕೂರಿಸಿದ್ದು ಅಂತ ಹೇಳಿದ್ರೆ, ಇನ್ನು ಯಾವ ಸಾಕ್ಷಿನ ನಾನು ನಿಮ್ಗೆ ನೀಡ್ಲಿಕ್ಕೆ ಸಾಧ್ಯ ಇದೆ? ಸಾಕ್ಷಿ ಅಂತ ಹೇಳಿದ್ರೆ ನಮ್ಮ ಭಾಷಣಗಳನ್ನ ನೀವು ತೋರಿಸಬೇಕು.
ನಮ್ಮ ಕರಪತ್ರವನ್ನು ತೋರಿಸಬೇಕು, ನಮ್ಮ ಪತ್ರಿಕೆಗಳನ್ನ ನೀವು ತೋರಿಸಬೇಕು, ನಮ್ಮ ಪುಸ್ತಕಗಳನ್ನ ತೋರಿಸಬೇಕು, ನಿಮ್ಮ ಪುಸ್ತಕದಲ್ಲಿ ಈ ರೀತಿ ಇದೆ. ಸೊ ವಿತ್ ತೋರಿಸಲಿಕ್ಕೆ ಸಾಧ್ಯ ಇದೆ? ಎಸ್ ಸರ್, ನಾನು ಮಾತಾಡ್ತಾ ಇದ್ದೇನೆ. ಹೇಳಿ. ಸಾಧ್ಯವಾದ್ರೆ ಕಾರ್ಯಕ್ರಮದ ನಂತರ ನಿಮ್ಗೆ ಆ ರೆಕಾರ್ಡ್ ಅನ್ನ ಕೂಡ ನಾನು ಕೇಳಿಸ್ಲಿಕ್ಕೆ ಸಾಧ್ಯ ಇದ್ದೇನೆ. ಖಂಡಿತ ಕೇಳಿಸಿ. 5 ವರ್ಷಗಳ ಹಿಂದೆ ಪುತ್ತೂರಿನಲ್ಲಾದಂತಹ ಒಂದು ಮಾರ್ಚ್ ನಲ್ಲಿ, ಆಗಸ್ಟ್ 15ರಂದು ಆಗಿರ್ತಕ್ಕಂಥ ಮಾರ್ಚ್ ನಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳ್ತಾರೆ PFI ನ ಕಾರ್ಯಕರ್ತರು. ನೋಡಿ, ನೀವು ತೋರಿಸಿ ಆ ವಿಡಿಯೋ ಏನಿದೆ ಅದನ್ನ ತೋರಿಸಿ. ಶಿವಮೊಗ್ಗದಲ್ಲಿ ಆದಂತಹ PFI ಒಂದು ಆ ಒಂದು ಪ್ರತಿಭಟನೆಯ ವೇಳೆ, ಬಹುಶಃ ಪುತ್ತೂರಿನದ್ದು ಹೆಚ್ಚಿನ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ, PFI ನಲ್ಲಿ ಆದಂತಹ ಪ್ರತಿಭಟನೆಯ ವೇಳೆ ಅಲ್ಲಿಯೂ ಕೂಡ ಇದೇ ಕೂಗು ಬರ್ತದೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ. ಇದನ್ನ ಕೂಡ ನೀವು ಅಲ್ಲಗಳಿತೀರಾ? ನೋಡಿ, ಶಿವಮೊಗ್ಗಕ್ಕೆ ಖುದ್ದು ನಾನೇ ಭೇಟಿ ಮಾಡಿದ್ದೆ. ಅಲ್ಲಿನ SP ಹತ್ರ ಹೋಗಿ ಅವರ ಬಳಿ ಯಾವ ಎಲ್ಲ ವಿಡಿಯೋ ಇದೆ, ನಮ್ಮ ಬಳಿ ಇರುವ ಎಲ್ಲ ವಿಡಿಯೋಗಳನ್ನ ತೋರಿಸಿ, ರೆಕಾರ್ಡ್ ಮಾಡಲ್ಪಟ್ಟ ಪ್ರತಿಯೊಂದು ವಿಡಿಯೋಸ್ಗಳನ್ನ ತೋರಿಸಿ ನಾವು ಕೇಳಿದೆ ಎಲ್ಲಿದೆ ಪಾಕಿಸ್ತಾನದ ಪರವಾಗಿ ಜಿಂದಾಬಾದ್ ಹೇಳುವಂಥದ್ದು. ಅಲ್ಲಿ ಅವರಿಗೆ ತೋರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಪಾಕಿಸ್ತಾನದ ಪರವಾಗಿ ಜಿಂದಾಬಾದ್ ಹಾಕಿದ್ದಾರೆ, ಏನು ದಾಖಲಿಸಲಾಗಿತ್ತು ಅದನ್ನ ನಂತರ ಎಲ್ಲ ಪರಿಶೀಲನೆ ಮಾಡಿದ ನಂತರ ತೆಗೆದು ಹಾಕಿದ್ರು. ಪಾಪ್ಯುಲರ್ ಫ್ರಂಟ್ ಜಿಂದಾಬಾದ್, ಸಮಸ್ತ ಕರ್ನಾಟಕದ ಜನತೆ ಅದನ್ನ ಕೇಳಿದೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನುವಂತಹ ಮಾತುಗಳನ್ನ ಯಾವ ವಿಡಿಯೋಗಳನ್ನು ತೋರಿಸಲು ಸಾಧ್ಯ ಇಲ್ಲ. ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಪ್ರಸಾರವಾಗಿದೆ. ಅಲ್ಲಿಂದ ಕುಂದಾಪುರದ ಕೋಡಿಗೆ ಪೊಲೀಸರು ಬಂದು ಅವರನ್ನ ಹಿಡ್ಕೊಂಡು ಹೋಗ್ತಾರೆ. ಹೇಳಲಿಲ್ಲ ಅಂತ ಹೇಳಿ, ಸುಮ್ಮನೆ ಕೋಡಿವರೆಗೆ ಬಂದು ಒಬ್ಬನನ್ನ ಹಿಡ್ಕೊಂಡು ಬಂಧಿಸಲಿಲ್ಲ ಅಂತ ನಾನು ಹೇಳುದಿಲ್ಲ. ಅಲ್ಲಿ ನಾವು ಅಲ್ಲಿನ ಕಾರ್ಯಕ್ರಮದ ಟೈಮಲ್ಲಿ ಅಲ್ಲಿ ಸಣ್ಣ ಪುಟ್ಟ ಗಲಭೆ ಆಗಿದೆ, ಗಲಭೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸೇರಿದಂತ ಜನರ ಮೇಲೆ ಕೇಸ್ ಆಗಿದೆ. ಅದಕ್ಕಾಗಿ ಕೋಡಿಗೆ ಬಂದಿರಬಹುದು, ಮಂಗಳೂರಿಗೆ ಬಂದಿರಬಹುದು. ನಾನು ಪರ್ಟಿಕ್ಯುಲರ್ ಏನ್ ಹೇಳ್ತಾ ಇದ್ದೇನೆ, ಪಾಕಿಸ್ತಾನದ ಪರವಾಗಿ ಜಿಂದಾಬಾದ್ ಅಂತೇಳಿ ಏನು ಹೇಳಿದ್ದಾರೆ ಅಂತೇಳಿ ಏನು ಹೇಳ್ತಾರೆ, ಸುಮಾರು 4-5 ಕಡೆಗಳಲ್ಲಿ ಈ ರೀತಿಯ ಏನು ವಿಚಾರಗಳು ಮಾಧ್ಯಮಗಳಲ್ಲಿ ಬಂದಿತ್ತು. ಪೊಲೀಸರು ಪ್ರಾಥಮಿಕ ಹಂತದಲ್ಲಿ ಅದೇ ರೀತಿ ಹೇಳಿಕೆಯನ್ನು ನೀಡಿದ್ರು. ಆದರೆ ನಾವು ಹೋಗಿ ಏನೆಲ್ಲ ವಿಡಿಯೋಗಳಿದೆ ಅದನ್ನ ಪರಿಶೀಲನೆ ಮಾಡಿದಾಗ ಎಲ್ಲೂ ಕೂಡ ಅದನ್ನ ತೋರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದನ್ನ ಬಿಟ್ಟು ಅವರು ತೋರಿಸ್ಲಿಲ್ವಾ ಅಥವಾ ನೀವು ನೋಡ್ಲಿಲ್ವಾ? ಅಲ್ಲ, ನಾವು ಅವರ ಮುಂದೆ ಹೋಗಿ ನೋಡಿಕೊಂಡದ್ದು. ಎಲ್ಲಿದೆ ಪಾಕಿಸ್ತಾನ ಹೇಳಿ, ಅವ್ರು ತೋರಿಸ್ಬೇಕು. ನಮ್ಮ ವಿರುದ್ಧ ಪಾಕಿಸ್ತಾನ ಜಿಂದಾಬಾದ್ ಆರೋಪ ಮಾಡಿದ್ರೆ ಅದನ್ನ ನಮಗೆ ತೋರಿಸ್ಬೇಕಲ್ವಾ? ಸೊ ಹಾಗಾದ್ರೆ ಸುಮ್ಮನೆ ಒಂದು ರ್ಯಾಲಿ ಹೋಗ್ತಾ ಇತ್ತು, ಏಕಾಏಕಿ ದಾಳಿ ಮಾಡಿದ್ರು ಅಂತ ಹೇಳ್ತೀರಾ? ಪೊಲೀಸರು ಹೇಳ್ತಾರೆ ಅವರ ಮೇಲೆ ಕೇಸ್ ದಾಖಲಾಗಿದೆ. ನೀವು ಶಿವಮೊಗ್ಗದ ಅವತ್ತಿನ ಮಾಧ್ಯಮಗಳನ್ನು ನೋಡಿದ್ರೆ ಗಲಭೆಗೆ ಯಾರು ಕಾರಣಕರ್ತರು ಅನ್ನುವಂಥದ್ದನ್ನು ಎಲ್ಲ ಮಾಧ್ಯಮಗಳು ಕೂಡ ಬರ್ದಿತ್ತು. ಸೊ ಹಾಗಾದ್ರೆ ನೀವು ಇದೀಗ ಆ ಜನರನ್ನ ಕೂಡ ನೀವು ನಂಬುದಿಲ್ಲ ಅಂತ? ಯಾವ ಜನ? ಇವತ್ತು ಜನರು, ಶಿವಮೊಗ್ಗದ ಜನರು ಕೂಡ ಹೇಳ್ತಾ ಇದ್ದಾರೆ PFI ನಲ್ಲಿ ಆ ಒಂದು ರ್ಯಾಲಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ಘೋಷಣೆಗಳು. ಯಾವ ಜನರು ಕೂಡ ಹೇಳಲಿಲ್ಲ, ಕೇವಲ BJP ಮತ್ತು RSS ಬಿಟ್ರೆ ಬೇರೆ ಯಾರು ಕೂಡ ಹೇಳಲಿಲ್ಲ ಪಾಕಿಸ್ತಾನದ ಪರವಾಗಿ ಜಿಂದಾಬಾದ್. ಬಿಜೆಪಿ ಮತ್ತು RSS ಅವರು ನಿಮಗೆ ಸಾಮಾನ್ಯ ಅವರ ಪ್ರಜಾಗೆ ಕಾಣಿಸುವುದೇ ಇಲ್ಲ. ಹಾಗಾದ್ರೆ BJP ಮತ್ತು ನಮಗೆ ಅಂತ ಹೇಳಲ್ಲ, BJP ಮತ್ತು RSS ಗೆ ಈ ದೇಶದ ಸಂವಿಧಾನವನ್ನ ಒಪ್ಪುವ, ಸಂವಿಧಾನದ ಪರವಾಗಿ ಕೆಲಸ ಮಾಡುವ ಎಲ್ಲರನ್ನು ಕೂಡ ಅವರು ಶತ್ರುಗಳಾಗಿ ಕಾಣ್ತಾರೆ. ಕಾಂಗ್ರೆಸ್ ಕಾರಣಕ್ಕಾಗಿ ನಮ್ಮ ಮೇಲೆ ಆರೋಪವನ್ನು ಮಾಡ್ತಾ ಇರುವಂತ. ಹಾಗಾದ್ರೆ ಕಾಂಗ್ರೆಸ್ನವರು ಅಂತವ್ರು ಆ ರೀತಿ ನೋಡುದಿಲ್ಲ? ಕಾಂಗ್ರೆಸ್ನವರು ಆ ರೀತಿ ನೋಡ್ತಾರೆ ಅಂತ ನಮ್ಗೆ ಹೇಳಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವರು ಒಂದು ಪಕ್ಷದ ವಿರೋಧ ಅಂತ ಹೇಳಿದ್ರೆ ಇನ್ನೊಂದು ಪಕ್ಷದ ಪರವಾಗಿ ನೀವು ಇರ್ತೀರ PFI ನವರು? ಇಲ್ಲ ನೋಡಿ, ಕಾಂಗ್ರೆಸ್ ಪಕ್ಷ ಇರಲಿ, BJP ಇರಲಿ, JDS ಇರಲಿ, ಯಾರೇ ಆಗಲಿ, ಜನವಿರೋಧಿ ಕೆಲಸವನ್ನು ಯಾರು ಮಾಡ್ತಾರೆ ಅದನ್ನ ನಮ್ಮ ಸಂಘಟನೆ ಖಂಡಿಸ್ತದೆ. ಎಲ್ಲಾ ಸಂದರ್ಭಗಳು ನಾವು ಕಾಂಗ್ರೆಸ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ದೇವೆ, BJP ವಿರುದ್ಧ ಮಾಡಿದ್ದೇವೆ, JDS ವಿರುದ್ಧವೂ ಮಾಡಿದ್ದೇವೆ. ನಾವು ಯಾವುದೇ ಪಕ್ಷದ ಪರವಾಗಿ ಅಂತೇಳಿ ಅಲ್ಲ, ನಾವು ಜನರ ಪರವಾಗಿರುವಂಥವ್ರು. ನೀವು ಮುಸ್ಲಿಂ ಸಮುದಾಯದ ನಿಯಮಗಳನ್ನ ಎಷ್ಟರ ಮಟ್ಟಿಗೆ ಪಾಲಿಸ್ತೀರಾ ಅಂತ PFI ಸಂಘಟನೆ? ನೋಡಿ, ಮುಸ್ಲಿಂ ಸಮುದಾಯದ ನಿಯಮಗಳು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ನಾನೊಬ್ಬ ವ್ಯಕ್ತಿಯಾಗಿ, ನಾನು ಇಸ್ಲಾಂ ಧರ್ಮದ ಅನುಯಾಯಿ ಆಗಿದ್ರೆ ನನಗೆ ಫಾಲೋ ಮಾಡ್ಬೋದು, ಬಿಡ್ಬೋದು, ವೈಯಕ್ತಿಕವಾದಂಥ ವಿಷಯ. ನಾವು ಧಾರ್ಮಿಕ ವಿಷಯಗಳಲ್ಲಿ ಏನು ಇದೇ ರೀತಿ ಮಾಡಬೇಕು, ಇದೇ ರೀತಿ ಮಾಡಬಾರ್ದು ಅಂತ ಹೇಳುವ ಯಾವುದೇ ನಿಯಮಗಳು ನಮ್ಮಲ್ಲಿಲ್ಲ. ನಮ್ಮಲ್ಲಿ ಯಾರಿಗೆ ಬೇಕಾದರೂ ಹೇಗೆ ಬೇಕಾದರೂ ಇರಬಹುದು, ಅದು ಅವರವರ. ಸುನಾಮಿ ಆದಂತಹ ಸಂದರ್ಭದಲ್ಲಿ PFI ಮಸೀದಿಯ ಎದುರಿಗೆ ನಿಧಿ ಸಂಗ್ರಹವನ್ನು ಮಾಡಿತ್ತು. ಹೌದು. ಸೊ ಇದು ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಸರಿಯೋ ತಪ್ಪು? ಯಾಕೆ ತಪ್ಪು? ಮಸೀದಿಯ ಎದುರುಗಡೆ ನಿಧಿ ಸಂಗ್ರಹ ಮಾಡಿ ಸುನಾಮಿಯಲ್ಲಿ ಸಂತ್ರಸ್ತರಾದವರಿಗೆ ನಾವು ಕೊಟ್ಟಿದ್ದೇವೆ. ಮೊನ್ನೆ ಕಳೆದ ವರ್ಷ ಚೆನ್ನೈಯಲ್ಲಿ ಏನು ನೆರೆ ಬಂದಾಗಲೂ ಕೂಡ ನಾವಿಲ್ಲಿ ಧನ ಸಂಗ್ರಹ ಮಾಡಿಕೊಂಡು ಚೆನ್ನೈಗೂ ಕೂಡ ಕೊಟ್ಟಿದ್ದೇವೆ. ಉತ್ತರಾಖಂಡದಲ್ಲೂ ಕೂಡ ಅಲ್ಲೂ ಕೂಡ ನಾವು ಕೊಟ್ಟಿದ್ದೇವೆ. ನೇಪಾಳಕ್ಕೂ ಕೂಡ ನಾವು ಕೊಟ್ಟಿದ್ದೇವೆ. ಹೇಳಿದರೆ ಯಾಕೆ ಕೊಡಬಾರ್ದು? ದೇಶದ ಯಾವುದೇ ಮೂಲೆಯಲ್ಲಿ ಅಥವಾ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಈ ರೀತಿಯ ಏನು ಪ್ರವಾಹಗಳು ಬಂದು ಜನರು ಸಂಕಷ್ಟಕ್ಕೆ ಸಿಲುಕುವಾಗ ಅವರಿಗೆ ನೆರವಾಗಬೇಕಾದ್ದು ಒಬ್ಬ ಮಾನವೀಯ ಮನುಷ್ಯ ಮೇಲೆ ನಮ್ಮ ಕರ್ತವ್ಯ ಆಗಿರುತ್ತೆ. ಅದನ್ನು ನಾವು ಮಾಡಿದ್ದೇವೆ ಅಷ್ಟೇ.
ಸೊ ಹಾಗಾದ್ರೆ ನಿಮ್ಗೆ ಮುಸ್ಲಿಂ ಸಮುದಾಯದ ವಿರುದ್ಧವಾಗಿ ನೀವು ಯಾವತ್ತೂ ನಡೆದುಕೊಳ್ಳಲಿಲ್ಲ, ಅಥವಾ ಮುಸ್ಲಿಂ ಸಂಪ್ರದಾಯದ ವಿರುದ್ಧವಾಗಿ ನೀವು ಯಾವತ್ತೂ ನಡೆದುಕೊಳ್ಳಲಿಲ್ಲ, ಅವರು ಕೂಡ ನಿಮ್ಗೆ ವಿರೋಧವನ್ನ ಹೇರಲಿಲ್ಲ ಅಂತ ಹೇಳ್ತೀರಾ? ಖಂಡಿತ ಇಲ್ಲ, ನಾವು ಎಲ್ಲರ ಪರವಾಗಿರುವಂತವರು, ಮುಸಲ್ಮಾನರು ಅಂತೇಳಿಯಲ್ಲ, ಇಡೀ ದೇಶದ ಪ್ರತಿಯೊಬ್ಬ ಜನರ ಪರವಾಗಿ ನಾವಿರುವಂತವರು. ಯಾರು ಜನರನ್ನ ವಿರೋಧಿಸ್ತಾರೆ, ಯಾರು ಅಶಾಂತಿ ಮಾಡ್ತಾರೆ, ಅವರ ವಿರೋಧವಾಗಿ ನಾವಿರುವಂತದ್ದು. 4 ತಿಂಗಳ ಹಿಂದೆ ನೆಹರು ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶ ಒಂದು ನಡೆಯುತ್ತೆ, ಸುನ್ನಿ ಸಮಾವೇಶ. ಅದರಲ್ಲಿ ಈಕೆ ಮತ್ತು ಎಪಿ ಅನ್ನುವ 2 ಪಂಗಡಗಳಿವೆ. ಆ ಈಕೆ ಪಂಗಡದಿಂದ ಅವ್ರು ಹೇಳ್ತಾರೆ ಆ ಒಂದು ಸಮಾವೇಶದಲ್ಲಿ, ನೀವು PFI ಅವರನ್ನ ನಂಬಬೇಡಿ, ಅವರನ್ನ ಹತ್ತಿರಕ್ಕೂ ಸೇರಿಸಿಕೊಳ್ಳಬೇಡಿ, ಅಲ್ಲಿನ ಮುಖಂಡರು ಹೇಳಿದಂತ ಮಾತುಗಳು ಇದನ್ನ ಕೂಡ ನೀವು ಅವ್ರು ಹೇಳಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿಗೆ ಸ್ವಾತಂತ್ರ್ಯ ಇದೆ. PFI ಸಂಘಟನೆಯ ಆ ಒಂದು ಕಾರ್ಯಕರ್ತರನ್ನ ನೀವು ಹತ್ತಿರಕ್ಕೆ ಸೇರಿಸಿಕೊಳ್ಬೇಡಿ ಅಂತ ಮುಸಲ್ಮಾನ ಸಂಘಟನೆಯ ಸುನ್ನಿ ಸಂಘಟನೆಯ ಈಕೆ ಸಮುದಾಯದವರು ಹೇಳ್ತಾರೆ, ಮುಖಂಡರು ಹೇಳ್ತಾರೆ. ಸೊ ಹಾಗಾದ್ರೆ ನೀವು ಮುಸ್ಲಿಂ ಸಂಪ್ರದಾಯದ ವಿರುದ್ಧವಾಗಿ ಹೋಗಿದ್ದೀರಾ ನೋಡಿ, ಅಲ್ಲ ಹೋಗದೆ ಅಲ್ಲಿ ಮಾತುಗಳು ಬರುದಿಲ್ಲ. ಅದು ಅವ್ರ ಹತ್ರ ಕೇಳ್ಬೇಕು ಯಾಕೆ ಹೇಳಿದ್ದಾರೆ ಅಂತ ಹೇಳುವುದಕ್ಕೆ ಅವರು ಕ್ಲಾರಿಫಿಕೇಶನ್ ಕೊಡಬೇಕು. ಯಾರಿಗೆ ಯಾರ ಬಗ್ಗೆ ಏನು ಬೇಕಾದರೂ ಹೇಳುವ ಸ್ವಾತಂತ್ರ್ಯ ಇದೆ ಅವ್ರು ಹೇಳಿರ್ಬೋದು. ನಮಗೇನು ಅದರಲ್ಲಿ ದೊಡ್ಡ ಏನು ವಿಷಯವಾಗಿ ನಾವು ಅದನ್ನು ಪರಿಗಣಿಸಲಿಲ್ಲ. ನಾವು ಯಾಕೆ ಹೇಳಿದ್ದೀರಿ ಅಂತೇಳಿ ಅವ್ರ ಹತ್ರ ಕೇಳಲಿಕ್ಕೆ ಹೋಗಲಿಲ್ಲ. ಅವರ ಸ್ವಾತಂತ್ರ್ಯಕ್ಕೆ ಬಿಟ್ಟ ವಿಷಯ ಅದು. ಇನ್ನು ಯಾಕೆ ಹೇಳಿದ್ದೀರಿ ಅಂತ ಹೇಳುವುದಕ್ಕೆ ಅವರು ಆನ್ಸರ್ ಮಾಡಬೇಕು ಹೊರತು ನಮಗಂತೂ ಇವತ್ತು ಮುಸ್ಲಿಂ ಸಮುದಾಯದ ಹುಡುಗರನ್ನ ದಾಳವಾಗಿ ಬಳಸಿಕೊಳ್ತಾ ಇದೆ, ಅವರಿಗೆ ಕೋಮು ಪ್ರಚೋದನೆಯನ್ನ ನೀಡ್ತಾ ಇದೆ, ಶಾಂತಿಯನ್ನ ಕದಳ್ತಾ ಇದೆ. ನೋಡಿ ಹೇಳ್ಬಹುದು, ನಮ್ಗೆ ಯಾರು ಯಾರಿಗೆ ಸ್ವಾತಂತ್ರ್ಯ, ನಾನು ಅದೇ ಹೇಳಿದ್ದು, ಯಾರಿಗೆ ಬೇಕಾದ್ರೂ ಇನ್ನೊಬ್ಬರ ಬಗ್ಗೆ ಟೀಕಿಸ್ಲಿಕ್ಕೆ ಆರೋಪ ಮಾಡ್ಲಿಕ್ಕೆ ಸ್ವಾತಂತ್ರ್ಯ ಇದೆ. ಸ್ವಲ್ಪ ಹೊತ್ತು ಮೊದಲಿಗೆ ನಾನು ಕೇಳಿದಂತ ಪ್ರಶ್ನೆಗೆ ನೀವು ಉತ್ತರವನ್ನು ನೀಡಿದ್ರಿ, ಇಲ್ಲ ಮುಸ್ಲಿಂ ಸಮುದಾಯದಿಂದ PFIಗೆ ಯಾವುದೇ ವಿರೋಧ ಇಲ್ಲ ಅಂತ. ನೋಡಿ ಒಬ್ರು ವಿರೋಧ ಮಾಡಿದ್ದಾರೆ ಅಂತ ಇಡೀ ಸಮುದಾಯ ವಿರೋಧ ಅಂತ ನೀವು ಹೇಗೆ ಹೇಳ್ತೀರಿ? ಈಗ ನೋಡಿ ಆ ಈಕೆ ಮತ್ತು ಎಪಿ ಇವೆರಡರಲ್ಲಿ ಯಾವ್ದು ನಿಮ್ಗೆ ಬೆಂಬಲ ಇದೆ? ನೋಡಿ ನಮ್ಗೆ ನಮ್ಗೆ ಎಲ್ರೂ ಕೂಡ ನಾವು ಎಲ್ಲರನ್ನು ಕೂಡ ಒಂದೇ ರೀತಿ ಕಾಣ್ತೇವೆ. ನಮ್ಗೆ ಎಲ್ರೂ ಕೂಡ ಬೆಂಬಲ ಇದೆ. ಕೆಲವೊಂದು ನಾಯಕರು ನಮ್ಮ ಬಗ್ಗೆ ಹೇಳಿದ್ದಾರೆ ಅಂತೇಳಿ ಆ ಇಡೀ ಸಮಾಜ ನಮ್ಮ ವಿರೋಧಿಗಳು ಅಂತೇಳಿ ನಾವು ಹೇಳುವುದಿಲ್ಲ. ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕಡೆಗಳಲ್ಲೂ ಕೂಡ ನಮ್ಮ ಕಾರ್ಯಕರ್ತರಿದ್ದಾರೆ. ಎಲ್ಲ ಮಸೀದಿಗಳಲ್ಲಿ ಮಹಲ್ಲಗಳಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ. ಅಲ್ಲಿ APU ಇದೆ, EKU ಇದೆ, ಎಲ್ಲರೊಟ್ಟಿಗೆ ನಮಗೆ ಒಳ್ಳೆ ಬಾಂಧವ್ಯ ಇದೆ. ಎಲ್ಲೂ ಕೂಡ ನಮಗೆ ಆ ರೀತಿಯ ಸಮಸ್ಯೆ ಸೃಷ್ಟಿಯಾಗಲಿಲ್ಲ. ಯಾರೋ ಒಬ್ರು ಹೇಳಿದ್ದಾರೆ ಅಂತ ಹೇಳಿ ಹಿಂದೂಗಳ ಪರವಾಗಿ ಯಾರಾದ್ರೂ ಆಕ್ರಮಣವನ್ನು ಮಾಡಿದ್ರು ಅದರ ವಿರುದ್ಧವಾಗಿ ಕೂಡ ನೀವು ಹೋರಾಟವನ್ನ ಮಾಡ್ಲಿಕ್ಕೆ ತಯಾರಿದ್ದೀರ? ಖಂಡಿತ ಮಾಡಿದೆ. ಯಾರು ಅಮಾಯಕರಿದ್ದಾರೆ ನೋಡಿ, ಉದಾಹರಣೆಗಳನ್ನ ಅಮಾಯಕರು ಯಾರಿದ್ದಾರೆ ಉದಾಹರಣೆಗಳ ಕೊಡಿ ನೋಡಿ. ಹರೀಶ್ ಪೂಜಾರಿ ಕೊಲೆಯಾದಾಗ ನಾವು ಪ್ರತಿಭಟನೆ ಮಾಡಿದ್ದೇವೆ. ಪ್ರವೀಣ್ ಪೂಜಾರಿ ಕೊಲೆ ಮಾಡಿದಾಗ ಪ್ರತಿಭಟನೆ ಮಾಡಿದ್ದೇವೆ. ಯಾಕೆ ಮಾಡ್ಲಿಲ್ಲ? ಮಾಡ್ತೇವೆ ನಾವು. ಸೊ ಅವರ ಮೇಲೆ ಹಿಂದೂಗಳ ಪ್ರತಿಭಟನೆಯನ್ನು ಮಾಡಿದಾಗ ನೀವು ಕೊಲೆಗಳನ್ನು ಮಾಡಿದ್ದೀರಿ, ಎಷ್ಟು ನೀವು ಪ್ರತಿಭಟನೆ ಆ ರೀತಿ ನೋಡಿದ್ರೆ ಚಾಮರಾಜನಗರದಲ್ಲಿ ಎರಡು ದಲಿತರ ಏನು ದಲಿತರನ್ನ ಮಾರಣ ಹೋಮ ಮಾಡಿದ್ರು, ಬಲಿ ಕೊಟ್ರು, ಅವ್ರನ್ನ ಕತ್ತು ಕೊಯ್ದು ಬಲಿ ಕೊಟ್ರು. ಯಾರು ಕೂಡ ಅಲ್ಲಿ ಪ್ರತಿಭಟನೆ ಮಾಡಿರಲಿಲ್ಲ. ನಮ್ಮ ಸಂಘಟನೆ ಸುಮಾರು 10 ಕಿಲೋಮೀಟರ್ ಸಂತೆಮಾರನಹಳ್ಳಿ ಅಂತ ಹೇಳುವಂಥ ಹಳ್ಳಿಯಿಂದ ಹಿಡಿದು ಚಾಮರಾಜನಗರ DC ಕಚೇರಿಯವರೆಗೆ ಪಾದಯಾತ್ರೆ ಮಾಡಿದ್ದೇವೆ ನಾವು ಆರೋಪಿಗಳನ್ನು ಬಂಧಿಸಬೇಕು ಅಂತೇಳಿ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ದಲಿತರ ಮೇಲೆ ಏನು ಹಿಂದುಳಿದವರ ಮೇಲೆ ಎಲ್ಲೆಲ್ಲ ಅನ್ಯಾಯ ಆಕ್ರಮಣ ಮಾಡಿದಾಗ ನೀವು ಪ್ರತಿಭಟನೆಯನ್ನು ಮಾಡಿದ್ದೀರಾ? ನೋಡಿ ಪ್ರತಿಭಟನೆ ಅಗತ್ಯ ಬಿದ್ದರೆ ನಾವು ಮಾಡ್ತೇವೆ ನೋಡಿ. ಸೊ ಹಾಗಾದ್ರೆ ಮುಸ್ಲಿಮರ ಮೇಲೆ ಮುಸ್ಲಿಮರ ಆಕ್ರಮಣ ಮಾಡಿ ನಿಮ್ಮ ಪ್ರತಿಭಟನೆ ಅಗತ್ಯ ಬೀಳುವುದಿಲ್ಲ? ನಾನು ಹೇಳುವ ವಿಷಯ ನೀವು ಗಮನಿಸಬೇಕು ನೋಡಿ. ಕ್ರೈಮ್ ನಡೀತಾನೆ ಇರ್ತದೆ ಪ್ರತಿನಿತ್ಯ. ಕ್ರೈಮ್ನಲ್ಲಿ ಪ್ರತಿಭಟನೆ ಯಾವಾಗ ಅಗತ್ಯ ಬರ್ತದೆ ಅಂತ ಹೇಳಿದರೆ, ಒಂದು ಕ್ರೈಮ್ ಮಾಡಿದಂಥ ವ್ಯಕ್ತಿಗಳಿಗೆ ರಾಜಕೀಯ ಬೆಂಬಲವನ್ನು ಗಳಿಸಿಕೊಂಡು ಆರೋಪಿಗಳು ಅಲ್ಲಿ ಏನು ತಪ್ಪಿಸ್ಕೊಳ್ತಾರಂತ ಹೇಳುವಾಗ ಅಲ್ಲಿ ಪ್ರತಿಭಟನೆ ಅಗತ್ಯ ಬರುವಂಥದ್ದು. ಇಲ್ಲಿ ನಾವು ಪ್ರತಿಭಟನೆ ಯಾವಾಗ ಮಾಡ್ತೇವೆ ಅಂತೇಳಿ ಆರೋಪಿಗಳಲ್ಲಿ ರಕ್ಷಣೆ ಹೊಂದ್ತಾರೆ, ಅಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗ. ಉದಾಹರಣೆಗೆ ವಿಟ್ಲದಲ್ಲಿ ಒಂದು ಮುಸ್ಲಿಂ ಹುಡುಗಿಯನ್ನು ರೇಪ್ ಮಾಡ್ತಾರೆ, ಒಬ್ಬ ಮುಸ್ಲಿಂ ಹುಡುಗ ಯುವಕ. ಸುಮಾರು 1 ತಿಂಗಳಾದರೂ ಕೂಡ ಯಾರು ರೇಪ್ ಮಾಡಿದಾನೆ ಅವನನ್ನು ಬಂಧಿಸಲಿಕ್ಕೆ ಪೊಲೀಸರು ತಯಾರಾಗುವುದಿಲ್ಲ. ಅಲ್ಲಿ ರಾಜಕೀಯ ಒತ್ತಡಕ್ಕೆ ಮಣಿದು ಅವನನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ನಾವು ಪ್ರತಿಭಟನೆ ಮಾಡಿದ್ದೇವೆ, ಅಲ್ಲಿ ಅಗತ್ಯ ಇತ್ತು. ಇವತ್ತು ಇನ್ನೊಂದು ಅಪವಾದಗಳು ಕೇಳಿ ಬರ್ತಾ ಇದೆ. ಇವತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ PFI ಮತ್ತು ಅನೇಕ ಸಂಘಟನೆಗಳು ಈ ಕೋಮು ಗಲಭೆಯನ್ನು ಸೃಷ್ಟಿಸ್ತಾ ಇದೆ, ಹೀಗಾಗಿ ಕೆಲಸವನ್ನ ಗಿಟ್ಟಿಸಿಕೊಳ್ಳಿಕ್ಕೆ ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮಲ್ಟಿನ್ಯಾಷನಲ್ ಕಂಪನಿಗಳು ಇವತ್ತು ಇಲ್ಲಿಗೆ ಬರ್ತಾ ಇಲ್ಲ, ಯಾಕೆ ಅಂತ ಹೇಳಿದ್ರೆ ಇವೆರಡು ಸಂಘಟನೆಗಳಿಗೆ ಹೆದರ್ಕೊಂಡು. ಖಂಡಿತ ನೋಡಿ, ಬಹುಶಃ ನೀವು ಇಲ್ಲ ಅಂತ ಹೇಳ್ಬೋದು ಶಶಿ ಅವರೇ, ಆದ್ರೆ ಇವತ್ತು ಇರ್ತಕ್ಕಂತ ವಾತಾವರಣ ಅದೇ. ನೀವು ಸಾಮಾನ್ಯ ಜನರ ಹತ್ರ ಹೋಗಿ ಕೇಳಿ ಅವರೆಲ್ಲರೂ ಹೇಳ್ತಾರೆ ಇವತ್ತು PFI ಅನ್ನೋದು ಗಲಾಟೆ ಮಾಡುವ ಸಾಧ್ಯತೆಗಳಿವೆ ಅಂತ. ಎಲ್ಲೂ ಹೇಳುದಿಲ್ಲ, ಸಾಮಾನ್ಯ ಜನ ಹೇಳುವುದು ಅಂತೇಳಿ ನೀವು ಹೇಳಬಾರದು. RSS ಮತ್ತು ಸಂಘ ಪರಿದವರು ಹೇಳ್ತಾರೆ. ನೀವು ಉದಾಹರಣೆಯನ್ನ ಹೇಳಿದ್ರೆ ಯಾರೆಲ್ಲ ನಿಮ್ಮ ವಿರುದ್ಧ ಮಾತಾಡ್ತಾರೋ ಅವರೆಲ್ಲರನ್ನ ಕೂಡ ನೀವು RSS ಗುಂಪಿಗೆ ಸೇರಿಸ್ತಾ ಹೋಗ್ಲಿಲ್ಲ. ನಮ್ಮ ವಿರುದ್ಧವಾಗಿ ಮೊನ್ನೆ ಸನ್ನಿ ಆ ಒಂದು ಸನ್ನಿ ಸಮಾವೇಶದಲ್ಲಿ ಮಾತಾಡಿದವರು ಕೂಡ RSS ಅಂತ ತಾವು ಹೇಳ್ತೀರಾ? ನಾನು ಹೇಳಿಲ್ಲಲ್ಲ.
ಅವರಿಗೆ ಸ್ವಾತಂತ್ರ್ಯ ಅವರು ಹೇಳಬಹುದು, ಅವರಿಗೆ ಅವರಿಗೆ ಸ್ವಾತಂತ್ರ್ಯ ಇದೆ, ಸ್ವಾತಂತ್ರ್ಯ ಇದೆ, ಅವ್ರು ಹೇಳಬಹುದು. ಜನ ನೀವು ಒಬ್ಬ ವ್ಯಕ್ತಿ ಹೇಳಿದಾನಂತ ಇಡೀ ಸಮಾಜ ಹೇಳಿದ್ದೇನೆ ಅಂತ ಯಾವ ರೀತಿ ಯಾವ ಲೆಕ್ಕಾಚಾರ? ಇವರಿಗೂ ಕೂಡ ಸ್ವಾತಂತ್ರ್ಯ ಇದೆ, ಇವರನ್ನು ಕೂಡ ನೀವು ಆರ್ಎಸ್ಎಸ್ ಹೇಳಬಾರ್ದು. ಅದೇ ಅವರ ಸ್ವಾತಂತ್ರ್ಯ ಇದೆ, ಸ್ವಾತಂತ್ರ್ಯವನ್ನು ನಾವು ಯಾವತ್ತೂ ಕೂಡ ಇದು ಮಾಡ್ಲಿಲ್ಲ. ಯಾಕೆ ಅವ್ರು ಹೇಳಿದ್ದು ಅದಕ್ಕೆ ನಮ್ಗೆ ಕೇಸ್ ಮಾಡ್ಲಿಕ್ಕೆ ಆಗ್ತಾರೆ ಮಾಡ್ತೇವೆ. ಶಫಿ ಅವರು ನೀವೇ ಮಾತಿನಲ್ಲಿ ತಪ್ಪಿದಾಗಿದೆ. ಸ್ವಲ್ಪ ಮೊದಲು ಹೇಳಿದ್ರಿ ನಮ್ಮ ವಿರುದ್ಧ ಮಾತಾಡೋರು ಆರ್ ಎಸ್ ಎಸ್ ನವರು ಮಾತ್ರ ಅಂತ. ಅದಾದ ಮೇಲೆ ಇನ್ನ ಎರಡು ಸೆಕೆಂಡ್ ಅಲ್ಲಿ ನೀವು ಚೇಂಜ್ ಆಗ್ತೀರಾ, ಹೇಳ್ತೀರಾ ಅವರಿಗೆ ಸ್ವಾತಂತ್ರ್ಯ ಇದೆ, ಅವರು ಮಾತಾಡ್ತಾರೆ. ಯಾವ್ದನ್ನು ನಾವು ನಂಬಬೇಕು ನಮ್ಮ ಮಾತಲ್ಲಿ ಈಗ ಯಾವ್ದನ್ನು ನಾವು ನಂಬಬೇಕು? ಹಾಗಲ್ಲ ನೋಡಿ, ನಮ್ಮ ವಿರುದ್ಧ ಯಾವಾಗಲೂ ಅವರು ಭಯೋತ್ಪಾದಕರು, ಅವರು ಹಾಗೆ ಹೀಗೆ ಅಂತೇಳಿ ಏನು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅದು ಆರ್ ಎಸ್ ಎಸ್ ನವರೇ ಹೆಚ್ಚಾಗಿ ಕೊಡುವಂಥದ್ದು. ಇನ್ನಿತರ ಕೊಡು, ಕೆಲವೊಮ್ಮೆ ನೀವು ಹೇಳಿದ ಹಾಗೆ ಎಕ್ಸಾಂಪಲ್ ಒಂದೆರಡು ಎಕ್ಸಾಂಪಲ್ಸ್ಗಳು ಇರಬಹುದು. ಅದರ ಮ್ಯಾಕ್ಸಿಮಮ್ ನಮ್ಮ ಮೇಲೆ ಏನು ಆರೋಪಗಳು ಮಾಡ್ತಾರೆ ಆರ್ ಎಸ್ ಎಸ್ ನವರು ಮಾತ್ರ ಮಾಡ್ತಾರೆ. ಜನರಲ್ ಪಬ್ಲಿಕ್ ಎಲ್ಲೂ ಕೂಡ ಇದುವರೆಗೆ ಮಾಡಲಿಲ್ಲ, ಯಾಕೆಂದ್ರೆ ನಾವು ಜನರಲ್ ಪಬ್ಲಿಕ್ನ ಪರವಾಗಿ ಕೆಲಸ ಮಾಡುವಂಥ ಒಂದು ಸಂಘಟನೆ, ಒಂದು ಚಳವಳಿ ನಮ್ಮದು. ಆಗಿರುವಾಗ ಯಾವತ್ತೂ ಕೂಡ ಜನರು ನಮ್ಮ ವಿರುದ್ಧ ಆ ರೀತಿ ಹೇಳಲಿಲ್ಲ. ಮತ್ತೊಂದು ನೀವು ಹಾಗೆ ಹೇಳಿದರು ಕೋಮು ಗಲಭೆಗಳು ಏನು ನಡೀತಾ ಇದೆ ಅಂತ. ನೀವು ನಮ್ಮ ಸಂಘಟನೆ ದಕ್ಷಿಣ ನಮ್ಮ ಕರಾವಳಿ ಭಾಗದಲ್ಲಿ 10 ವರ್ಷದಿಂದ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ನೀವೊಂದು 10 ವರ್ಷಗಳ ಹಿಂದೆ ಮತ್ತು 10 ವರ್ಷಗಳ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಭಾಗವನ್ನು ನೀವು ಅವಲೋಕನ ಮಾಡಿದರೆ ಕೋಮು ಗಲಭೆಗಳು ಜಾಸ್ತಿ ಇತ್ತು. ಸುರತ್ಕಲ್ ಗಲಭೆ ಅಂತ ಖಂಡಿತ 8 ಮಂದಿಯನ್ನ ಅಮಾಯಕರನ್ನ ಕೊಲೆ ಮಾಡಲಾಗಿತ್ತು ಸುರತ್ಕಲ್ ಗಲಭೆಯಲ್ಲಿ. ಪ್ರತಿ ವರ್ಷ ರಂಜಾನ್ ತಿಂಗಳಿನಲ್ಲಿ ಕೋಮು ಗಲಭೆ ಇಡೀ ಜಿಲ್ಲೆಯಲ್ಲಿ ನಡೀತಾ ಇತ್ತು. ನೀವು 10 ವರ್ಷಗಳ ನಂತರ ನೋಡಿದರೆ, ಈಗ ಒಂದು 5-6 ವರ್ಷಗಳ ಹಿಂದೆ ನೋಡಿದ್ರಂತೂ ನಿಮಗೆ ಕೋಮು ಗಲಭೆ ಬಹಳ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ನಡೆದಿರಬಹುದು, ಆದರೆ ವ್ಯಾಪಕ ಮಟ್ಟದ ಇಡೀ ಜಿಲ್ಲೆ ಬಂದಾಗುವಂತಹ ಕರ್ಫ್ಯೂ ಹೊಂದುವಂತಹ ದೊಡ್ಡ ಮಟ್ಟದ ಗಲಭೆಗಳಂತೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಆಗ್ತಾ ಇಲ್ಲ. ಕಾರ್ತಿಕ್ ಜಿ ಕುಂದ ಅವರು ಆಂಕರ್ ಅಷ್ಟೇ, ಆದ್ರೆ ನೀವು ನೀಡುವಂತಹ ಉತ್ತರ ಕೂಡ ಇಡೀ ಸಮಾಜ ನೋಡ್ತಾ ಇದೆ, ಇಡೀ ಕರ್ನಾಟಕ ವೀಕ್ಷಿಸ್ತಾ ಇದೆ. ಈ ಮಾತು ಎಷ್ಟರ ಮಟ್ಟಿಗೆ ಸತ್ಯ? ಬಹಳ ಧೈರ್ಯದಿಂದ ಎಲ್ಲಾ ದಾಖಲೆಗಳನ್ನ ಅಧ್ಯಯನ ಮಾಡಿ ಸ್ಟಡಿ ಮಾಡಿ ನಾನು ಹೇಳ್ತಾ ಇದ್ದೇನೆ. 10 ವರ್ಷಗಳ ಹಿಂದಿನ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಈಗಿನ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನೋಡಿದರೆ, ಈಗ ಕೆಲವೊಮ್ಮೆ ಉದ್ರೇಕಕಾರಿ ಭಾಷಣಗಳು ಹೆಚ್ಚಾಗಿರಬಹುದು, ಒಂದೊಂದು ಸಣ್ಣ ಪುಟ್ಟ ಘಟನೆಗಳಲ್ಲಿ ನಡೀತಾ ಇರಬಹುದು. ಆದರೆ ಏನು ಇದಕ್ಕಿಂತ ಹಿಂದೆ ದೊಡ್ಡ ಮಟ್ಟದ ಗಲಭೆಗಳು ನಡೀತಾ ಇತ್ತು, ಅಂಗಡಿಗಳು ಲೂಟಿಗಳಾಗ್ತಾ ಇತ್ತು, ಬಸ್ಗಳನ್ನು ಕಲ್ಲು ಹೊಡಿತಾ ಇದ್ರು, ಇಡೀ ಸಮಾಜ ಇಡೀ ಪ್ರದೇಶವೇ ಕರ್ಪಿಗೊಳಗಾಗ್ತಾ ಇತ್ತು. ಆ ರೀತಿಯ ಘಟನೆಗಳು ಈಗ ಬಹಳ ಕಡಿಮೆ ಆಗಿದೆ. ಪ್ರಾಮಾಣಿಕವಾಗಿ ಅಧ್ಯಯನ ಸಂಘಟನೆಯಿಂದ ಕಡಿಮೆ ಆಗಿದೆ ಅಥವಾ ಯಾವ ರೀತಿಯಲ್ಲಿ? ಬೇರೆ ಬೇರೆ ಕಾರಣಗಳಿರಬಹುದು, ಆದರೆ ಅದರಲ್ಲಿ ಪ್ರಾಮಾಣಿಕವಾಗಿ ನಾವು ಹೇಳ್ತೇವೆ ಅದಕ್ಕೆ ನಾವು ಕೂಡ ಒಂದು ಕಾರಣ. ಯಾಕಂತ ಹೇಳಿದ್ರೆ, ನಾವು ಮುಸ್ಲಿಂ ಯುವಕರಲ್ಲಿ ಒಂದು ರೀತಿಯ ಪ್ರಜ್ಞಾವಂತಿಕೆಯನ್ನು, ಗಲಭೆಗಳು ನಡೆದಾಗ ನಮ್ಮ ಪಾತ್ರ ಏನು, ನಾವು ಏನು ಮಾಡಬೇಕು? ಹಿಂದೆ ನೀವು ನೋಡಿದ್ರೆ ಒಂದು ಗಲಭೆ ಆಯ್ತು ಅಂತ ಹೇಳಿದ್ರೆ ಅಂಗಡಿಗಳಿಗೆ ಮತ್ತೆ ಬಸ್ಗಳಿಗೆ ಕಲಬಿಸಾಡ್ತಾರೆ. ಯುವಕರಿಗೆ ಮಾತ್ರ ತಿಳಿಸ್ತಾ ಇದ್ದೀರಾ, ಹಿಂದೂ ಯುವಕರಿಗೆ ಶಾಂತಿ ಅನ್ನೋ ಮಂತ್ರವನ್ನು ಕಲಿಸುವಲ್ಲಿ ನೀವು ವಿಫಲರಾಗಿದ್ದೀರಿ. ನೋಡಿ, ಹಿಂದೂ ಯುವಕರಿಗೆ ಏನು ಇದೆ ಅಂತ ಹೇಳಿದ್ರೆ, ಬೇಕಾದಷ್ಟು ಕೆಲಸಗಳು ನಡೀತಾ ಇದೆ ಮುಸಲ್ಮಾನರಲ್ಲಿ, ಪ್ರತ್ಯೇಕವಾಗಿ ಮುಸಲ್ಮಾನರಲ್ಲಿ ಈ ರೀತಿಯ ಅವೇರ್ನೆಸ್ ಮೂಡಿಸಲಿಕ್ಕೆ ಸಂಘಟನೆಗಳಿರಲಿಲ್ಲ. ಮೌಲಾನಗಳು ತಮ್ಮ ಭಾಷಣಗಳಲ್ಲಿ ಶಾಂತಿ ಮಂತ್ರವನ್ನು ಉಪಚರಿಸ್ತಾ ಇದ್ದಾರೆ. ಅಲ್ಲಾಹುವಿನ ಆ ಒಂದು ಮಾತುಗಳು ಏನಿದೆ, ಆ ಶಾಂತಿಯ ಮಂತ್ರವನ್ನು ಅಲ್ಲಾಹು ಏನು ನೋಡಿ, ಶಾಂತಿ ಕೂಡ ಶಾಂತಿ ಮಂತ್ರ ಬೇರೆ, ಒಂದು ಗಲಭೆಗಳು ನಡೆಯುವಾಗ ಅದನ್ನು ನಡೆಸಿಕೊಂಡು ಹೋಗುವ ರೀತಿಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡಬೇಕಾಗಿರುವಂತದ್ದು. ನೀವು ನೋಡಿರಬಹುದು ಕೋಮು ಗಲಭೆಗಳನ್ನು ನಡೆಸುವ ರೀತಿಯ ಬಗ್ಗೆ ಮಾಹಿತಿಯನ್ನು, ಗಲಭೆಗಳನ್ನು ನಡೆಸುವ ರೀತಿಯಲ್ಲ, ಗಲಭೆಯ ನಂತರ ನಾವು ಕೈಗೊಳ್ಳಬೇಕಾದಂತ ಕೆಲಸ ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಕಾನೂನುಬದ್ಧವಾಗಿ ಅದನ್ನ ಫೇಸ್ ಮಾಡಬೇಕು, ಇದರ ಬಗ್ಗೆ ನಾವು ಪ್ರಜ್ಞಾವಂತಿಕೆಯನ್ನು ಮೂಡಿಸಬೇಕಾಗಿರುವಂತದ್ದು. ಸೊ ಯಾವ ಗಲಭೆಯನ್ನು ಸೃಷ್ಟಿಸಿದ ನಂತರ ಕಾನೂನುಬದ್ಧವಾಗಿ ಹೇಗೆ ಫೇಸ್ ಮಾಡಬೇಕು ಅನ್ನೋದರ ಕುರಿತಾಗಿ ನೀವು ಮಾತ್ರ. ಗಲಭೆಗಳನ್ನು ಯಾರು ಮಾಡ್ತಾರೆ ನೋಡಿ, ಗಲಭೆಗಳು ಕಂಟ್ರೋಲ್ ಆಗುದು ಯಾವಾಗ? ಅಂಗಡಿಗೆ ಯಾರು ಏನ್ ಹೇಳ್ತಾ ಇದ್ದೀರಾ? ನಮ್ಮ ಪ್ರಕಾರ ನೀವು ಏನು ತಯಾರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ನೀವು ಹೇಳಿದ ಮಾತಿನ ಪ್ರಕಾರ ಗಲಭೆಯನ್ನು ಸೃಷ್ಟಿಸಿ ಕಾನೂನಿನ ಪ್ರಕಾರವಾಗಿ ಹೇಗೆ ತಪ್ಪಿಸಿಕೊಳ್ಳುವುದು ಅನ್ನೋದನ್ನ ನೀವು ಹೇಳಿಕೊಡ್ತೀರಾ? ನೋಡಿ, ನೀವು ತಿರುಚ್ತಾ ಇದ್ದೀರಿ. ನಾನು ಹೇಳ್ತಾ, ನೀವೇ ಹೇಳಿದ ಮಾತು, ನಾನು ಆ ರೀತಿ ಹೇಳಲಿಲ್ಲ. ನಾನು ಹೇಳಿದ್ದು ಗಲಭೆಯನ್ನ ಯಾರು ಮಾಡ್ತಾರೆ, ಗಲಭೆಯನ್ನ ಮಾಡಿದ ನಂತರ ಯಾಕೆ ಗಲಭೆಗಳು ಹೆಚ್ಚುತ್ತಾ ಇದೆ ಅಂತ ಹೇಳಿದ್ರೆ, ಗಲಭೆ ಆಗ್ತದೆ, ಬೆಂಕಿ ಕೊಟ್ಟವ ಎಸ್ಕೇಪ್ ಆಗ್ತಾನೆ, ಕೊಲೆ ಮಾಡಿದವ ಎಸ್ಕೇಪ್ ಆಗ್ತಾನೆ, ಯಾರು ಗಲಭೆ ಮಾಡಿದಾರೆ ಅವರು ಎಸ್ಕೇಪ್ ಆಗ್ತಾರೆ, ಅವರ ಮೇಲೆ ಯಾವ ರೀತಿ ಕೇಸ್ ಮಾಡಬೇಕು ಅಂತ ಹೇಳುವಂಥದ್ದು ನಾಲೆಜ್ ಇರಲ್ಲ ಜನರಿಗೆ, ಜನಸಾಮಾನ್ಯರಿಗೆ. ಆ ಸಂದರ್ಭದಲ್ಲಿ ಯಾರು ಬೆಂಕಿ ಕೊಟ್ಟಿದ್ದಾರೆ ಅವನ ವಿರುದ್ಧ ಕೇಸು ದಾಖಲಿಸಬೇಕು, ಯಾರು ಕಲ್ಲು ಹೊಡೆದಿದ್ದಾನೆ ಅವನ ಮೇಲೆ ಕೇಸ್ ಹಾಕಬೇಕು. ಈ ರೀತಿ ಕೇಸಿನ ಮೇಲೆ ಕೇಸ್ ಹಾಕಿದಾಗ ಸ್ವಾಭಾವಿಕವಾಗಿ ಗಲಭೆಗಳು ಕಡಿಮೆ ಆಗ್ತದೆ.
ಈ ಒಂದು ಪ್ರಜ್ಞಾವಂತಿಕೆಯನ್ನ ನಾವು ಸಮಾಜದಲ್ಲಿ ಮೂಡಿಸ್ತಾ ಇರುವಂತಹ ನಾವು ದಲಿತರು ಕ್ರಿಶ್ಚಿಯನ್ನರು ಮುಸಲ್ಮಾನರು ಹಿಂದೂಗಳು ಎಲ್ಲರೂ ಒಂದೇ ಅಂತ ಹೇಳಿ ದಲಿತರು ಕ್ರಿಶ್ಚಿಯನ್ನರಿಗೂ ಕೂಡ ನೀವು ಪ್ರಜ್ಞೆಯನ್ನು ಮೂಡಿಸಬಹುದಲ್ಲ ನೋಡಿ ಇಲ್ಲಿ ಅಲ್ಲ ನೀವು ಮಾತಾಡ್ತಾ ಸ್ಟಾರ್ಟಿಂಗ್ ಹೇಳಿದ್ರೆ ಮುಸಲ್ಮಾನ ಯುವಕರಿಗೆ ನಾವು ನೀಡ್ತಾ ಇದ್ದೇವೆ ಅಂತ ಅದೇ ನಾನು ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ ಈ ಕೋಮು ಗಲಭೆಗಳ ಇತಿಹಾಸವನ್ನ ನೀವು ನೋಡಿದ್ರೆ ಕೋಮು ಗಲಭೆಯಲ್ಲಿ ಎರಡು ಕಡೆಯಿಂದ ಹಿಂದೂಗಳ ಕಡೆಯಿಂದ ಅಥವಾ ಆರ್ ಎಸ್ ಎಸ್ ನವರು ಏನಾದರೂ ಒಂದು ಕ್ರಿಯೇಟ್ ಮಾಡ್ತಾರೆ ಆ ಕ್ರಿಯೇಟಿಗೆ ಮುಸ್ಲಿಂ ಯುವಕರು ಬಲಿಯಾಗ್ತಾ ಇದ್ರು ಒಂದು ಸಣ್ಣ ಘಟನೆ ಆದರೆ ಭಾವನಾತ್ಮಕ ವಿಷಯಗಳಲ್ಲಿ ಮುಸಲ್ಮಾನರು ಅತ್ಯಂತ ವೇಗವಾಗಿ ಸ್ಪಂದಿಸ್ತಾ ಇದ್ರು ಆ ಸ್ಪಂದನೆ ಕೆಲವೊಮ್ಮೆ ಅನಾಹುತಕ್ಕೆ ಕಾರಣ ಆಗ್ತಾ ಇತ್ತು ಇಂತಹ ಸಂದರ್ಭಗಳಲ್ಲಿ ನಾವು ಯಾವ ರೀತಿ ಅದನ್ನ ಕ್ರಮ ಕೈಗೊಳ್ಬೇಕು ಯಾವ ರೀತಿ ನಾವು ಅದರ ವಿರುದ್ಧ ಯಾಕೆ ನೀವು ಅವರಿಗೆ ಯಾವ ರೀತಿಯಾಗಿ ಶಾಂತಿಯುತವಾಗಿ ಇರಬೇಕು ಅಂತ ಕಲಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಆದ್ರೆ ಮುಸಲ್ಮಾನರಿಗೆ ಯಾಕೆ ಅಂತ ಮುಸಲ್ಮಾನರಿಗೆ ಮಾತ್ರ ಯಾಕೆ ಅಂತ ಕ್ರಿಶ್ಚಿಯನ್ನರಿಗೆ ದಲಿತರಿಗೆ ನನ್ನ ಕ್ವಶನ್ ಅನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ ಕ್ರಿಶ್ಚಿಯನ್ನರಿಗೆ ದಲಿತರಿಗೆ ಮತ್ತು ಕೆಲವು ಹಿಂದೂಗಳಿಗೆ ಇವರಿಗೂ ಕೂಡ ನೀವು ಕಲಿಸಬಹುದಲ್ಲ ಯಾಕೆ ಕಲಿಸುವುದಿಲ್ಲ ನೋಡಿ ಪ್ರಾಥಮಿಕವಾಗಿ ಮುಸಲ್ಮಾನರಲ್ಲಿ ಈ ರೀತಿಯ ಯಾವುದೇ ಒಂದು ಏನು ವ್ಯವಸ್ಥೆಗಳು ಇರಲಿಲ್ಲ ಆ ಕಾರಣಕ್ಕಾಗಿ ನಾವು ಮುಸಲ್ಮಾನರಿಗೆ ಹೆಚ್ಚು ಕ್ರಿಶ್ಚಿಯನ್ರು ಯಾವತ್ತೂ ಕೂಡ ಈ ರೀತಿಯ ವ್ಯವಸ್ಥೆ ಈ ರೀತಿಯ ಸಂದರ್ಭಗಳಲ್ಲಿ ಕ್ರಿಶ್ಚಿಯನ್ ಸಮುದಾಯ ಕೋಮು ಗಲಭೆಗಳಲ್ಲಿ ಬಲಿಯಾದವರನ್ನ ತೆಗೆದು ನೋಡಿದರೆ ಕೇಸು ದಾಖಲಿಸಲ್ಪಟ್ಟವ್ರನ್ನ ತೆಗೆದು ನೋಡಿದರೆ ಜೈಲಿಗೆ ಹೋದವ್ರನ್ನ ತೆಗೆದು ನೋಡಿದರೆ ಲಾಸ್ ಆದವರನ್ನ ತೆಗೆದು ನೋಡಿದರೆ ಮುಸಲ್ಮಾನರೇ ಮ್ಯಾಕ್ಸಿಮಮ್ ಇರುವಂತದ್ದು ಸೊ ಹಾಗಾದ್ರೆ ನೀವು ಕಡಿಮೆ ಪ್ರಮಾಣದಲ್ಲಿ ಇದ್ದವ್ರನ್ನ ನೀವು ಬುದ್ಧಿ ಹೇಳಲಿಕ್ಕೆ ಹೋಗುದಿಲ್ಲ ಸಣ್ಣಪುಟ್ಟ ತಪ್ಪು ಮಾಡಿದವ್ರು ನೀವು ಬುದ್ಧಿ ದೊಡ್ಡ ತಪ್ಪು ಮಾಡಿ ಮಾತ್ರ ನೀವು ಹೇಳಲಿಕ್ಕೆ ಹೋಗುವುದಿಲ್ಲ ಅಂತ ಹೇಳಿ ಅಲ್ಲ ನಮ್ಮ ಲಿಮಿಟೇಷನ್ ಏನಿದೆ ಆ ಲಿಮಿಟೇಷನ್ ಮುಸಲ್ಮಾನರಿಗೆ ಮಾತ್ರ ಸೀಮಿತವಾಯಿತು ಶಫಿ ಅವರೇ ನೋಡಿ ನಮ್ಮ ಲಿಮಿಟೇಷನ್ ಏನಿದೆ ಈಗ ನಾವು ಮುಸಲ್ಮಾನರಿಗೆ ಹೆಚ್ಚು ಪ್ರಯಾರಿಟಿ ಕೊಟ್ಟು ಮಾಡ್ತಾ ಯಾಕೆ ಮಾಡಬಾರದು ಅಂತ ಹೇಳಿ ಇಲ್ಲಲ್ಲ ಅಲ್ಲ ಅದರ ಒಟ್ಟಿಗೆ ನೀವು ಕ್ರಿಶ್ಚಿಯನ್ನರನ್ನು ಸೇರಿಸಿಕೊಳ್ಳಬಹುದಾಗಿತ್ತಲ್ಲ ಅಂತ ಮಾತ್ರ ನನ್ನ ಪ್ರಶ್ನೆಯನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ ನೀವು ಮುಸಲ್ಮಾನರೊಂದಿಗೆ ಕ್ರಿಶ್ಚಿಯನ್ನರನ್ನ ಮತ್ತು ಹಿಂದೂಗಳನ್ನ ಇಬ್ಬರನ್ನೂ ಕೂಡ ಸೇರಿಸಿಕೊಳ್ಳಬಹುದಾಗಿತ್ತು ಸೇರಿ ಮಾತ್ರ ನೋಡಿ ಸೇರಿಸಬಹುದಾಗಿತ್ತು ನಾವು ಸೇರಿಸಬಾರದು ಅಂತೇಳಿ ನಮ್ಮ ಅಭಿಪ್ರಾಯ ಇಲ್ಲ ಸೇರಿಸಬಾರ್ದು ಅವರಿಗೆ ಕೊಡಲೇಬಾರ್ದು ಅಂತೇಳಿ ಅಭಿಪ್ರಾಯ ಇಲ್ಲ ನಾವು ಈಗ ಮಾಡಿರುವಂಥದ್ದು ಮುಸಲ್ಮಾನರಿಗೆ ಮಾತ್ರ ಅಂತ ಹೇಳ್ತಾ ಇರೋದು ಆ ರೀತಿ ಮಾಡುವಂಥದ್ದು ಒಂದು ಅಪರಾಧ ಏನಲ್ಲ ನಾವು ಇದು ಕ್ರಿಶ್ಚಿಯನ್ರಿಗೆ ಮಾಡಬಹುದಾಗಿತ್ತು ನಿಮ್ಮ ಸಜೆಷನ್ ಏನಿದೆ ಅದನ್ನ ನಾವು ಮಾಡಬಹುದು ಮಾಡಬಾರದು ಅಂತ ಹೇಳುವಂತಹದು ಕಾರ್ಯವನ್ನು ನೀವು ಮಾಡ್ತೀರಾ ಮಾಡಬಹುದು ಮಾಡಬಹುದಲ್ಲ ಮಾಡ್ತೀರಿ ಯಾಕಂದ್ರೆ ನೀವು ಓರ್ವ ರಾಜ್ಯ ಖಂಡಿತ ಮಾಡಿ ನೋಡಿ ನೋಡಿ ನಮ್ಮ ಸಾರ್ವಜನಿಕ ಖಂಡಿತ ನಾವು ಮಾಡ್ತೇವೆ ನಾವು ಯಾವತ್ತು ಕೂಡ ನಮ್ಮ ಸಾರ್ವಜನಿಕ ಕಾರ್ಯಕ್ರಮ ನಮ್ಮ ಹೋರಾಟಗಳು ನಮ್ಮ ಚಳವಳಿ ಅದು ಯಾವತ್ತು ಕೂಡ ಒಂದು ರೂಮಿನ ಒಳಗಡೆ ಅಂತೂ ನಡೆಯುವಂಥದ್ದಲ್ಲ ಪಬ್ಲಿಕ್ ಆಗಿಯೇ ನಾವು ಮಾಡುವಂಥದ್ದು ಪಬ್ಲಿಕ್ ಆಗಿ ಹೇಳಿಕೆ ನೀಡುವಂಥ ಪಬ್ಲಿಕ್ ಆಗಿಯೇ ನಾವು ಇರುವಂಥದ್ದು ಆದ್ದರಿಂದ ಯಾರಿಗೆ ಬೇಕಾದರೂ ಅದನ್ನ ಕೇಳಿಸಬಹುದು ಯಾರಿಗೆ ಬೇಕಾದರೂ ಕೊಡಬಹುದು ಅದರಲ್ಲಿ ಏನು ಸಮಸ್ಯೆ ಇಲ್ಲ ಇತ್ತೀಚೆಗೆ ನಳಿನ್ ಕುಮಾರ್ ಕಟೀಲ್ರವರು ಒಂದು ಬೆಂಕಿಯ ಹೇಳಿಕೆಯನ್ನು ನೀಡಿದ್ರು ಇದಕ್ಕೆ ನೀವು ಪೆಟ್ರೋಲ್ ಹಾಕಿ ದಗದಗಿಸುವಂತೆ ಉರಿತೀರೋ ಅಥವಾ ನೀರು ಹಾಕಿ ಇದನ್ನ ಚಪ್ಪೆ ಮಾಡ್ತೀರಾ ನೋಡಿ ಅದು ಅವರ ಕಲ್ಚರ್ ಆ ರೀತಿ ಇದೆ ಅವರಿಗೆ ಅದೇ ರೀತಿಯ ಏನು ಕಲ್ಚರ್ ಇಂದ ಬೆಳೆದು ಬಂದವರು ವಿಚಾರದ ಕುರಿತಾಗಿ PFI ಸ್ಪಂದಿಸ್ತದೆ ಅನ್ನೋದರ ವಿವರಣೆ ಬೇಕಾಗಿದೆ ನಾವು ಅದನ್ನ ಹೇಳಿದ್ದು ಒಬ್ಬ ಜನಪ್ರತಿನಿಧಿಯಾಗಿ ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡಬೇಕಾದವರು ಈ ರೀತಿ ಹೇಳಿಕೆಯನ್ನು ನೀಡಬಾರ್ದು ನಾವು ಖಂಡನೆಯನ್ನು ಕೂಡ ಪತ್ರಿಕೆಯಲ್ಲಿ ಕೊಟ್ಟಿದ್ದೇವೆ ಆ ರೀತಿ ಹೇಳಿಕೆಯನ್ನ ನೀಡಬಾರ್ದು ಅದನ್ನ ಖಂಡಿಸಬೇಕು ಮತ್ತು ಆ ರೀತಿ ಹೇಳಿಕೆಯನ್ನ ಯಾರಿಗೆ ನೀಡಿದಾರೆ ಅವರ ವಿರುದ್ಧ ಕೇಸ್ ದಾಖಲಿಸಬೇಕು ಅಂತ ಹೇಳುವಂತ ನಮ್ಮ ಅಭಿಪ್ರಾಯ ಎಸ್ ಸರ್ ನಾನು ತಮ್ಮಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳಿಕ್ಕಿದೆ ತಮ್ಮ ವಿವರಣೆಯನ್ನು ಕೂಡ ಕೇಳಿಕ್ಕಿದೆ ಈಗ ತಿರುಗುಬಾಣದಲ್ಲಿ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ಚರ್ಚೆ ಮುಂದುವರಿತದೆ ಎಸ್ ಸೊ ವೀಕ್ಷಕರೇ ತಿರುಗುಬಾಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮಲ್ಲಿರ್ತಕ್ಕಂತಹ ಅತಿಥಿಯೊಂದಿಗೆ ನೇರವಾಗಿ ಚರ್ಚೆಯನ್ನು ಮುಂದುವರಿಸ್ತೇನೆ ಇದೀಗ PFI ಅನ್ನುವಂಥ ಸಂಘಟನೆ BJPಗೆ ವಿರುದ್ಧವೋ ಕಾಂಗ್ರೆಸ್ಸಿಗೆ ವಿರುದ್ಧವೋ ನಾವು ಜನರ ಪರವಾಗಿರುವಂಥವರು ಜನರ ವಿರೋಧವಾಗಿ ಜನವಿರೋಧಿಯಾಗಿ ಯಾರು ಏನು ಕಾನೂನುಗಳನ್ನು ರಚಿಸ್ತಾರೆ ಯಾರು ವರ್ತಿಸ್ತಾರೆ ಅವರನ್ನು ನಾವು ವಿರೋಧಿಸ್ತೇವೆ PFI ರಾಜಕೀಯ ಪಕ್ಷವನ್ನು ಕಟ್ತದೆ SDPI ಅನ್ನುವಂಥ ಒಂದು ಪಕ್ಷವನ್ನು ಕಟ್ತದೆ ಸೊ ಈ ಒಂದು ಪಕ್ಷದ ಕುರಿತಾಗಿ ತಾವೇನು ಹೇಳ್ತೀರಾ SDPI ಅಂತ ಹೇಳುವಂಥದ್ದು ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಅದು PFI ಒಂದು ರಾಜಕೀಯ ಪಕ್ಷ ಏನೂ ಅಲ್ಲ ಆದರೆ ಅದೊಂದು ಸ್ವತಂತ್ರ ರಾಜಕೀಯ ಪಕ್ಷ ನಮ್ಮ ಪಾತ್ರ ಇದೆ ಆ ಪಕ್ಷ ಅಂತ ಆ ರೀತಿಯ ಒಂದು ಏನು ಸಿದ್ಧಾಂತ ಹೊಂದಿರುವಂಥ ಒಂದು ಪಕ್ಷ ಇಲ್ಲಿ ಬೇಕು ಅಂತ ಹೇಳುವಂಥದ್ದು ನಮ್ಮ ಆಗ್ರಹ ಆಗಿತ್ತು
ಅದರ ಹಿಂದೆ ನಾವು ಕೂಡ ಕೆಲಸ ಅಲ್ಲ. ಯಾಕೆ ಆ ಒಂದು ಪಕ್ಷದ ಸಿದ್ಧಾಂತಗಳು ಅಂತಹದ್ದೇನಿದೆ ಅಂತ, ಇವತ್ತು ಬಿಜೆಪಿ ಇದೆ, ಜೆಡಿಎಸ್ ಇದೆ, ಕಾಂಗ್ರೆಸ್ ಇದೆ, ಅನೇಕ ಪಕ್ಷಗಳಿವೆ, ಇದರಲ್ಲಿ SDPI ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸಿದ್ಧಾಂತಗಳು ಯಾವ ರೀತಿಯಾಗಿ ಭಿನ್ನವಾಗಿದೆ ನೋಡಿ. ಭಿನ್ನ ಯಾಕೆ ಅಂತ ಹೇಳಿದರೆ, ಸ್ವಾತಂತ್ರ್ಯ ಬಂದು 70 ವರ್ಷಗಳಾಗ್ತಾ ಬಂದ್ರೂ ಕೂಡ ಇನ್ನೂ ಕೂಡ ಸಂವಿಧಾನದ ಮೂಲಭೂತ ಆಶಯಗಳೇ ಜಾರಿಯಾಗಲಿಲ್ಲ. ಸಂವಿಧಾನ ಏನು ಬಯಸ್ತದೆ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನವಾದ ಅವಕಾಶಗಳು ಸಿಗಬೇಕು, ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳುವಂಥದ್ದು ಈ ದೇಶದ ಸಂವಿಧಾನದ ಆಶಯ. ಸೊ ಆದ್ರೆ ಈ ದೇಶ ದಲಿತರಿಗೆ, ಹಿಂದುಳಿದ ವರ್ಗಕ್ಕೂ ಮತ್ತು ಅಲ್ಪಸಂಖ್ಯಾತರಿಗೆ ನ್ಯಾಯವನ್ನು ದೊರಕಿಸಿಕೊಡುವುದೇ SDPI ಪಕ್ಷದ ಒಂದು ಧ್ಯೇಯ ಉದ್ದೇಶ. ಅಲ್ಲ, ಈ ಮೂರು ವಿಭಾಗ ಮಾತ್ರ ನೀವು ಹೇಳಬಾರ್ದು, ದೇಶದ ಪ್ರತಿಯೊಬ್ಬ ಪ್ರಜೆಗೆ, ಅದರಲ್ಲಿ ಮೇಲ್ಜಾತಿಯವರು ಬರಬಹುದು, ಮೇಲ್ವರ್ಗದವರು ಬರಬಹುದು, ಪ್ರತಿಯೊಬ್ಬ ಪ್ರಜೆಗೆ ಸಮಾನವಾದ ಅವಕಾಶ ಅದು ಸಿಗಬೇಕು. ಇದು SDPI ಆಗ್ರಹ ಆಗಿದೆ. ಆ ಕಾರಣಕ್ಕಾಗಿ ನಾವು ಆ ಪಕ್ಷಕ್ಕೆ. ಸೊ ನೀವು ಎಲೆಕ್ಷನ್ಗೆ ಸೀಟುಗಳನ್ನು ಹಂಚುವಾಗ ಇಲ್ಲಿ ಕ್ರಿಶ್ಚಿಯನ್ನರಿಗೂ ಮಾನ್ಯತೆ ನೀಡ್ತೀರಾ, ಹಿಂದೂಗಳಿಗೂ ಆದ್ಯತೆಯನ್ನು ನೀಡ್ತೀರಾ, ಎಲ್ಲರಿಗೂ ಆದ್ಯತೆ? ಅದು 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 ಪಕ್ಷದ ಆಂತರಿಕವಾದ ವಿಷಯ. ಆದರೆ ನಾವು ಇಷ್ಟರವರೆಗೆ ಗಮನಿಸಿದ ಹಾಗೆ, ನಾವು ಏನು ಅವರು ಸ್ಥಳೀಯ ಇಷ್ಟರವಟ್ಟೆ ನಾವು ಕೂಡ ಗಮನಿಸಿದ ಹಾಗೆ ಕ್ರಿಶ್ಚಿಯನ್ ಇಂದ ಒಬ್ಬರಿಗೆ, ದಲಿತರಿಂದ ಒಬ್ಬರಿಗೆ, ಅದನ್ನ ಬಿಟ್ಟು ಬೇರೆ ಎಲ್ಲದೂ ಕೂಡ ಮುಸ್ಲಿಮರಿಗೆ ಸೀಟ್ಗಳು ಸಿಕ್ಕಿವೆ. ಅಲ್ಲ, ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ 70 ಸ್ಥಾನಗಳನ್ನ ಗಳಿಸಿದ್ರಲ್ಲಿ ಸುಮಾರು 32 ಸ್ಥಾನಗಳನ್ನ ಏನು ಮುಸ್ಲಿಮೇತರರು ವಿನ್ ಆಗಿದ್ದಾರೆ ಪಕ್ಷದಿಂದ. ಅದೆಲ್ಲವನ್ನು ಕೂಡ ನಾವು ಸೂಕ್ಷ್ಮವಾಗಿ ನೋಡ್ತಾ ಇದ್ದೇವೆ. ಎಲ್ರಿಗೂ ಕೂಡ ಸಮಾನವಾದ ಅವಕಾಶಗಳನ್ನ ಇದುವರೆಗೆ ನೀಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಅವ್ರನ್ನ ಬೆಂಬಲಿಸ್ತೇವೆ. ಸೊ ಒಟ್ಟಾಗಿ ಎಲೆಕ್ಷನ್ ಟೈಮಲ್ಲಿ ಖಾದರ್ ಅವರ ಕ್ಷೇತ್ರದಲ್ಲಿ ನೀವು 200 ಮುಸಲ್ಮಾನರನ್ನು SDPI ಇಂದ ನಿಲ್ಲಿಸ್ತೀರ. ಸೊ ಹಾಗಾದ್ರೆ ಮುಸಲ್ಮಾನರ ಒಂದು ಓಟುಗಳನ್ನು, ಮತಗಳನ್ನು ಒಡೆದು ಕಾಂಗ್ರೆಸ್ನನ್ನು ಸೋಲಿಸಬೇಕು ಅನ್ನುವಂಥದ್ದು, ಅಥವಾ BJP ಅವರ ಒಟ್ಟಿಗೆ ನೀವು ಕೆಲವು ವಿಧದಲ್ಲಿ ಮಿಂಗಲ್ ಆಗಿದ್ದೀರ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ SDPI ಅವರು. ನೋಡಿ, ಅಲ್ಲಿ ಖಾದರ್ ವಿನ್ ಆಗಿದ್ದಾರೆ. ನಿಮ್ಮ ಪ್ರಶ್ನೆಗೆ ಏನಿಲ್ಲ, ಆ ಪ್ರಶ್ನೆವೇ ಒಂದು ರೀತಿ ಏನು ಇಂಬ್ಯಾಲೆನ್ಸ್. ಅದು ಅಲ್ಲ, ನೀವೇ ನಿಂತರೆ ಅಲ್ಪಸಂಖ್ಯಾತರಿಗೆ ಸಮಾನ ಹಕ್ಕನ್ನು ನೀಡುವಂತದ್ದೇ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಧ್ಯೇಯ ಉದ್ದೇಶ. ಎಲ್ಲರಿಗೂ ಓಕೆ, ಎಲ್ಲರಿಗೂ ಅಂತವೇ ಇಟ್ಕೊಳ್ಳೋಣ. ಖಾದರ್ ಅವರು ಅವರು ಅಲ್ಪಸಂಖ್ಯಾತರು, ಅವರ ವಿರುದ್ಧವಾಗಿ ಇನ್ನೋರು ಅಲ್ಪಸಂಖ್ಯಾತನನ್ನು ನಿಲ್ಲಿಸಿ ಅಲ್ಲಿ ಮತವನ್ನು ಒಡೆಯುವಂತ ಪ್ರಯತ್ನವನ್ನ ಯಾಕೆ SDPI ಅವರು ಮಾಡ್ತು? ನೋಡಿ, ಮತ ಒಡೆಯುದು ಅಂತ ಹೇಳಿದ್ರೆ ನೀವು ಹೇಳುದು ಖಾದರ್ ಅವರ ಮತ ಈ ಕಡೆ ಹೋಗ್ತದೆ ಅಂತ ಹೇಳುವುದು ನಿಮ್ಮ ಅಭಿಪ್ರಾಯ. ಆ ಕಾರಣಕ್ಕಾಗಿ ಕಾದರೂ ಸೋಲ್ಬಹುದು ಅಂತ ಹೇಳುವ ಲೆಕ್ಕಾಚಾರ ನೀವು ಹೇಳ್ತಾ ಇದ್ದೀರಿ. ಆದರೆ ನಮ್ಮ ಈ ಸಿದ್ಧಾಂತವನ್ನು ನೋಡಿಕೊಂಡು BJPಗೆ ಓಟ್ ಹಾಕಿದವರು ಕೂಡ ಹಾಕ್ಬೋದು, ಅಥವಾ ಬೇರೆ ಪಕ್ಷಕ್ಕೆ ಓಟ್ ಹಾಕಿದವರು ಕೂಡ ಹಾಕ್ಬೋದು. ಆದ್ದರಿಂದ ನಾವು ನಿಂತ ಕಾರಣಕ್ಕಾಗಿ ಕಾಂಗ್ರೆಸ್ ಮಾತ್ರ ಸೋಲುವುದಲ್ಲ, BJP ಕೂಡ ಸೋಲ್ಬಹುದು. ಉಳ್ಳಾಳದಲ್ಲಿ BJP ಸೋತಿದೆ, ಕಾಂಗ್ರೆಸ್ ಸೋತದಲ್ಲ. ಕಾದರ್ನವರ ವಿರುದ್ಧ ನಾವು ಕಂಟೆಸ್ಟ್ ಮಾಡಿದ್ದೇವೆ, ಅಲ್ಲಿ BJP ಸೋತಿದೆ, ಕಾಂಗ್ರೆಸ್ ಸೋಲಿಲ್ಲಲ್ಲ. ಬಂಟ್ವಾಳದಲ್ಲಿ ಕಾಂಗ್ರೆಸ್ ಸೋತಿ, ಬಂಟ್ವಾಳದಲ್ಲೂ ಕೂಡ BJP ಸೋತದ್ದು, ಕಾಂಗ್ರೆಸ್ ಸೋತದಲ್ಲ. ಒಟ್ಟಾರೆಯಾಗಿ ಈ ಒಂದು ಮುಸಲ್ಮಾನರ ಮತಗಳನ್ನು ಒಡೆಯುವಂತ ಪ್ರಯತ್ನವನ್ನ ತಾವು ಮಾಡ್ಲಿಲ್ಲ ಅಂತ ಹೇಳ್ತೀರಲ್ಲ. ಅದೊಂದು ಪಕ್ಷವಾಗಿದ್ದುಕೊಂಡು ಗುಮಾನಿಗಳು ಕೇಳಿ ಬರ್ತಾ ಇದೆಯಾ? ಒಂದು ಕಡೆ BJP ಅವರು ಕೆಲವೊಮ್ಮೆ ಮಿಂಗಲ್ ಆಗಿದ್ರು, ಹಾಗಾಗಿ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾರಿಗೂ ಕೂಡ ಕೆಲವು ಕಡೆ ಹೇಳ್ತಾರೆ ಕಾಂಗ್ರೆಸ್ನೊಂದಿಗೆ ನಾವು ಹಾಕದೇ ಇದ್ರೆ ಹೇಳ್ತಾರೆ ಕಾಂಗ್ರೆಸ್ನೊಂದಿಗೆ ಅವರು ಏನು ಇದು ಮಾಡಿದ್ದಾರೆ, ಡೀಲ್ ಮಾಡಿದ್ದಾರೆ ಅಂತೇಳಿ. ಹಾಕಿದ್ರೆ ಹೇಳ್ತಾರೆ BJP ಒಂದು ಡೀಲ್ ಮಾಡ್ತಾರೆ. ಹೇಳುವುದನ್ನು ನಮಗೇನು ಮಾಡ್ಲಿಕ್ಕೆ ಆಗಲ್ಲ. ಆದರೆ ಹೇಳುವಾಗ ದಾಖಲೆಯೊಂದಿಗೆ ಏನಾದರೂ ಹೇಳಿದ್ರೆ ನಾವು ಅದರ ಬಗ್ಗೆ ಚರ್ಚಿಸಬಹುದಾಗಿದೆ. ಜನರೇ ದಾಖಲೆ, ಜನರ ಮತವೇ ದಾಖಲೆ, ನಿಮ್ಗೆ ಇನ್ಯಾವ ದಾಖಲೆಗಳು ಬೇಕು? ಜನರು ದಾಖಲೆ ಅಂತ ಹೇಳಿದ್ರೆ ನೋಡಿ, ದಾಖಲೆಗಳನ್ನ ಕೇಳ್ತಾ ಇದ್ದೀರಾ? ಒಂದು ದಾಖಲೆ ಮಾತ್ರ ಅದು ಸರಿಯಲ್ಲ ಅಂತ ಹೇಳ್ತಾ ಹಾಗೆಲ್ಲ. ನೀವು ನೋಡಿ, ನನಗೆ ಈ ಇಂತಿಷ್ಟು ಹಣ ನಾನು ಇಂಥ ಪಾರ್ಟಿ ಅವರಿಂದ ತಕೊಂಡಿದ್ದೇನೆ ಅಂತ ಹೇಳಿದ್ರೆ ತೋರಿಸ್ಬೇಕು. ಸೋಲಿಸ್ಲಿಕ್ಕೆ ಅಂತ ಹೇಳಿ ಅದರ ಅರ್ಥ ಏನಿದೆ? ಕಾಂಗ್ರೆಸ್ ಅನ್ನ ಸೋಲಿಸ್ಲಿಕ್ಕೆ ನಾವು ನಿಂತಿದ್ದೇವೆ ಅಂತೇಳಿ ಅದರ ಉದ್ದೇಶ ಏನಾಗಿದ್ರೆ ಏನೋ ಒಂದು ನಡೆದಿದೆ. ಅದೇ ಪ್ರಶ್ನೆಗೆ ಬರೋಣ. ನಳಿನ್ ಕುಮಾರ್ ಕಟೀಲ್ ರವರ ಆ ಒಂದು ಹೇಳಿಕೆಯ ಬಗ್ಗೆ ತಾವು ಏನ್ ಹೇಳ್ತೀರಾ? ಸೊ ಇದನ್ನು ನಾವು ವಿರೋಧಿಸ್ತೀರಾ? ಖಂಡಿತ ವಿರೋಧಿಸಿ. ಯಾಕಂತ ಹೇಳಿದ್ರೆ, ಒಂದು ಜನಪ್ರತಿನಿಧಿಯಾಗಿದ್ದುಕೊಂಡು ಎಲ್ಲ ಜನರನ್ನ ಒಂದಾಗಿ ಕಂಡುಕೊಂಡು ಎಲ್ಲರ ಜನರ ನಡುವೆ ಶಾಂತಿ ಮತ್ತು ಸೌಹಾರ್ದತೆಯನ್ನ ಸ್ಥಾಪಿಸಬೇಕಾದ ಒಬ್ಬ ಜನಪ್ರತಿನಿಧಿಯಾಗಿದ್ದುಕೊಂಡು ಈ ರೀತಿ ಹೇಳಿಕೆ ಅತ್ಯಂತ ದುರದೃಷ್ಟಕರ ಮತ್ತು ಖಂಡನೀಯ ಆಗಿದೆ. ಅಂತ ಹೇಳಿಕೆಗಳನ್ನ ನೀಡುವವರನ್ನ ಅಥವಾ ಈ ಒಂದು ಕೋಮುವಾದದ ಬಗ್ಗೆ ಮಾತಾಡುವವರನ್ನ, ನೀವೇನು ಹೇಳಿದ್ರಿ, ಬಜರಂಗ ದಳದವರು ಅಥವಾ ಇನ್ನೊಬ್ಬರು ಕೋಮುವಾದದ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಂತ, ಅಂತಹ ನಾಯಕರನ್ನು ನೀವು ಹತ್ತಿರ ಕೂಡ ಸೇರಿಸಿಕೊಳ್ಳುವುದಿಲ್ಲ PFI ಅವರು? ಇಲ್ಲ ಇಲ್ಲ. ಎತ್ತಿನ ಹೊಳೆ ಯೋಜನೆ ಹೋರಾಟದ ವಿಚಾರದಾಗಿ ತಮ್ಮ ಅಭಿಪ್ರಾಯ ಏನು? ಅದರಲ್ಲಿ ನೀವು ಮತ್ತು ಬಜರಂಗ ದಳದವರು ಒಟ್ಟೊಟ್ಟಿಗೆ ಕೂತ್ಕೊಂಡಿದ್ದೀರಾ? ವೇದಿಕೆಯಲ್ಲಿ ಪ್ರೆಸ್ ಮೀಟ್ಗಳಲ್ಲಿ ಒಟ್ಟೊಟ್ಟಿಗೆ ಕೂತ್ಕೊಂಡು ಹೇಳಿಕೆಗಳನ್ನು ನೀಡಿದ್ದೀರಾ?
ನೋಡಿ, ಪ್ರತಿಭಟನೆ ಸಮಯದಲ್ಲಿ ಒಂದೇ ಬಸ್ಸಿಗೆ ನೀವು ಎರಡು ಸಂಘಟನೆಗಳು ಹತ್ತಿದ್ದೀರಾ. ನಳಿನ್ ಕುಮಾರ್ ಕಟೀಲ್ ಅವರ ಜೊತೆಯಲ್ಲಿ ನೀವು ಬೆಂಗಳೂರಿಗೆ ತಲುಪಿ ಅಲ್ಲಿ ಕೂಡ ಎತ್ತಿನಹೊಳೆ ಯೋಜನೆ ಬಗ್ಗೆ ಮಾತಾಡಿದ್ದೀರಾ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಡಿ ನೋಡಿ, ನೀವು ಹೇಳುವ ವಿಷಯನೇ ಬೇರೆ. ಅದು ಏನು ನೋಡಿ, ಒಂದು ರಾಜ್ಯದ ಜನತೆ ಅಥವಾ ಜಿಲ್ಲೆ ಜನತೆ ಒಟ್ಟು ಜನತೆ ಒಂದು ವಿಷಯಗಳು ಬಂದಾಗ ನಾವು ಮಾತನಾಡುವಾಗ ಅದನ್ನೇ ಬಿಜೆಪಿ ಅವರು ಮಾತಾಡಿದ್ರೆ ಅಥವಾ ನಾವು ಏನು ಉದ್ದೇಶ ಹೋರಾಟ ಮಾಡ್ತೇವೆ ಅದೇ ಉದ್ದೇಶವನ್ನ ಇಟ್ಟುಕೊಂಡು ಬಿಜೆಪಿ ಆರಿಸಿದ್ರೆ ನಮಗೆ ಎತ್ತಿನಹೊಳೆ ಯೋಜನೆ, ಮೊದಲಿಗೆ ಎತ್ತಿನಹೊಳೆಯಲ್ಲಿ ಪಿಎಫ್ಐ ಇರಲಿಲ್ಲ. ಅದರಲ್ಲಿ ಎಸ್ ಟಿ ಪಿ ಅವರು ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದು ಒಂದು ಹೋರಾಟ ಸಮಿತಿ ಕರೆದಾಗ ಅದಕ್ಕೆ ಬೆಂಬಲ ಸೂಚಿಸಿಕೊಂಡು ಹೋಗಿರುವಂತದ್ದು. ಅದು ಯಾವತ್ತೂ ಕೂಡ ಅದು ಅವರೊಟ್ಟಿಗೆ ಹೋಗಿದ್ದು ಇವರೊಟ್ಟಿಗೆ ಹೋಗಿದ್ದು ಅಂತ ಹೇಳಿ ಅರ್ಥ. ಹಾಗಾದ್ರೆ ನಿಮಗೆ ಲಾಭ ಉಂಟು ಅಂತ ಹೇಳಿದ್ರೆ ನೀವು ಯಾರನ್ನ ಕೋಮುವಾದಿ ಅಂತ ನೀವು ಕರಿತೀರೋ ಅವರೊಟ್ಟಿಗೂ ಕೂಡ ಕೂತ್ಕೊಂಡು ಚರ್ಚೆ ಮಾಡ್ಲಿಕ್ಕೆ ನೀವು ತಯಾರಿದ್ದೀರಿ. ನೋಡಿ, ಅದು ಚರ್ಚೆ ವಿಷಯವೇ ಅಲ್ಲ. ಅದು ಅದೊಂದು ಟೋಟಲ್ ಜಿಲ್ಲೆಯ ಒಂದು ಸಮಸ್ಯೆಗಳು ಬಂದಾಗ ಆ ಜಿಲ್ಲೆಯ ಸಮಸ್ಯೆ ಬಗ್ಗೆ ಮಾತನಾಡುವಾಗ ಮಾತಾಡುವ ಯಾಕೆ ಮಾತಾಡ್ತೀರಿ? ನಿಮ್ಮ ಜಿಲ್ಲೆಯ ಒಂದು ಸಂಘಟಕರೊಟ್ಟಿಗೆ ನೀವು ಚರ್ಚೆಯನ್ನ ಮಾಡ್ಕೊಳ್ಳದೆ ಒಟ್ಟಾಗದೆ ನೀವು ಹೇಗೆ ಹೋಗಿ ಪಿ ಎಫ್ ಐ ಅವರು ಬೇರೆ ವ್ಯಾನ್ ಅಲ್ಲಿ ಹತ್ತಲಿಲ್ಲ ಪ್ರತಿಭಟನೆಯನ್ನ ಮಾಡಿ, ಅಥವಾ ಬಿಜೆಪಿ ಅವರು ಇನ್ನೊಂದು ವ್ಯಾನ್ ನಲ್ಲಿ ಹತ್ತಲಿಲ್ಲ, ಇಬ್ಬರು ಒಂದೇ ವ್ಯಾನ್ ನಲ್ಲಿ ಹತ್ತಿ ಕೂತ್ಕೊಂಡಿದ್ದೀರಾ, ಅಲ್ಲಿ ಕೂಡ ನೀವು ಚರ್ಚೆ ಮಾಡಲಿಲ್ಲ ಅಂದ್ರೆ ಇದು ಜನರೇ ಒಪ್ಪುದಿಲ್ಲ ಈ ಮಾತನ್ನ. ನೋಡಿ, ಅದು ಅಲ್ಲಿ ನಾನು ಹೇಳುದೇನು ಅಂತ ಹೇಳಿದ್ರೆ, ಒಂದು ಕಾಮನ್ ಇಶ್ಯೂ ಬಂದಾಗ ಕಾಮನ್ ಇಶ್ಯೂ ಅಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಇರ್ತಾರೆ. ಅದರಲ್ಲಿ ಬಿಜೆಪಿ ಪಿ ಎಫ್ ಐ ಎಸ್ ಟಿ ಪಿ ಐ ಸಂಘ ಪರಿವಾರ ಅಂತೇಳಿ ಅಲ್ಲಿ ಬರೋದಿಲ್ಲ. ನಾನು ಹೇಳೋದು ಪರ್ಟಿಕ್ಯುಲರ್ ಆರ್ ಎಸ್ ಎಸ್ ಮತ್ತು ನಮ್ಮ ನಡು ಏನಾದರೂ ಇದೆಯಾ ಅಂತೇಳಿ ಕೇಳಿದ್ರೆ ಖಂಡಿತ ಇಲ್ಲ. ಸೊ ಅಲ್ಲ, ನಾನು ಈ ಪ್ರಶ್ನೆಗೆ ನೀವು ಈ ಉತ್ತರ ಕೊಡ್ತೀರಾ ಅಂತ ನಾ ಮೊದಲಿಗೆ ಸ್ಪಷ್ಟನೆಯನ್ನ ಕೇಳಿದೆ. ಹೇಳಿ, ನೀವು ಏನು ಹೇಳಿದ್ರಿ ಬಜರಂಗದಳದವರು ಕೋಮುವಾದಿಗಳು ಅಂತ, ಅಥವಾ ಅವರು ಕೇವಲ ಹಿಂದುತ್ವದ ಬಗ್ಗೆ ಕುರಿತಾಗಿ ಮಾತ್ರ ವಿವರಣೆಯನ್ನು ನೀಡ್ತೀರಾ? ಸೊ ಅದಕ್ಕೆ ನಾನು ಸ್ಪಷ್ಟಪಡಿಸಿದ್ದೆ, ಅವರನ್ನ ನೀವು ಸೇರ್ತೀರೋ ಇಲ್ವೋ, ಹತ್ತಿರಕ್ಕೆ ಬಿಟ್ಕೊಳ್ತೀರೋ ಇಲ್ವೋ, ನೀವೇ ಹೇಳಿದ್ರಿ ಇಲ್ಲ ಅಂತ ಹೇಳಿದ್ರಿ. ಅದೇ ನೆಕ್ಸ್ಟ್ ಕ್ವಶನ್, ಇಲ್ಲ ನಾವು ಒಟ್ಟಾಗ್ತೇವೆ ಅಂತ ಹೇಳಿದ್ರಿ. ಮತ್ತೊಮ್ಮೆ ಈಗ ನಿಮ್ಮ ಮಾತುಗಳನ್ನು ನೀವು ಪ್ರಶ್ನೆ ಕೇಳುವಾಗ ಏನು ಕೋಮುವಾದಿ ಅವರ ಅಜೆಂಡಾ ಏನಿದೆ, ಈ ಕೋಮುವಾದಿ ಅಜೆಂಡಾದೊಂದಿಗೆ ನಿಂತುಕೊಂಡು ನಾವು ಅವರೊಟ್ಟಿಗೆ ಯಾವತ್ತೂ ಕೂಡ ಏನು ಹೊಂದಾಣಿಕೆಯನ್ನ ಅವರೊಟ್ಟಿಗೆ ಮಾತುಕತೆಯನ್ನ ಮಾಡಲ್ಲ. ಅದರ ಬದಲಿಗೆ ಕಾಮನ್ ಇಶ್ಯೂ ಅವರು ಏನು ಮಾತಾಡ್ತಾರೆ ಅಂತ ಹೇಳುವುದಕ್ಕೆ ಡಿಪೆಂಡ್ ಆಗಿ ಇರುವಂಥದ್ದು. ಈಗ ನಳಿನ್ ಕುಮಾರ್ ಕಟೀಲ್ ಈ ಜಿಲ್ಲೆಯ ಜನತೆಯ ಪರವಾಗಿ ಒಂದು ಒಳ್ಳೆಯ ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಕೋಮುವಾದಂತೆಲ್ಲ ನಮಗೆ ಹೇಳಲಿಕ್ಕೆ ಆಗಲ್ಲ. ಅದು ಒಳ್ಳೆಯದಾದ್ರೆ ಅದನ್ನು ನಾವು ಸ್ವಾಗತಿಸಬೇಕಾಗ್ತದೆ, ಅದು ಕೆಟ್ಟದ್ದಾದ್ರೆ ಖಂಡಿಸಬೇಕಾಗ್ತದೆ. ಎಸ್, ಕಡೆಯದಾಗಿ ಪಿ ಎಫ್ ಐ ಸಂಘಟನೆ ಕುರಿತಾಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಪಿ ಎಫ್ ಐನ ಓರ್ವ ಘನತಾ ವೆತ್ತ ರಾಜ್ಯ ಕಾರ್ಯದರ್ಶಿಯಾಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನೊಬ್ಬ ಪಿ ಎಫ್ ಐಯ ರಾಜ್ಯ ಕಾರ್ಯದರ್ಶಿಯಾಗಿ ನಮ್ಮ ಸಂಘಟನೆ ನಮ್ಮಿಂದ ಏನು ಬಯಸ್ತಾ ಇದೆ ಅಂತ ಹೇಳಿದರೆ, ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಈ ದೇಶದಲ್ಲಿ ಸುಖದಿಂದ ನೆಮ್ಮದಿಯಿಂದ ಸಮಾನವಾಗಿ ಎಲ್ಲರೊಂದಿಗೂ ಕೂಡ ಪರಸ್ಪರ ಸೌಹಾರ್ದತೆಯಿಂದ ಜೀವನ ನಡೆಸಬೇಕು ಅನ್ನುವಂಥದ್ದನ್ನು ನಮ್ಮ ಸಂಘಟನೆ ಬಯಸ್ತಾ ಇದೆ. ಆದ್ದರಿಂದ ದೇಶದ ಎಲ್ಲರೂ ಕೂಡ, ಅವನು ಯಾವುದೇ ಜಾತಿ ಧರ್ಮ ಪಂಗಡ ವಿಭಾಗಕ್ಕೆ ಸೇರಿದವನು ಅನ್ನುವ ಕಾರಣಕ್ಕೆ ತಾರತಮ್ಯಕ್ಕೆ ಒಳಗಾಗದೆ ಎಲ್ಲರೂ ಕೂಡ ಪರಸ್ಪರ ಅಭಿವೃದ್ಧಿ ಹೊಂದಿಕೊಂಡು ಪರಸ್ಪರ ಸಹಕಾರದೊಂದಿಗೆ ನೆಮ್ಮದಿಯಿಂದ ಈ ದೇಶದಲ್ಲಿ ಜೀವನವನ್ನು ನಡೆಸಬೇಕು, ಮತ್ತು ಅದನ್ನು ಯಾರು ವಿರೋಧಿಸ್ತಾರೆ, ಯಾರು ಜನರ ನಡುವೆ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾರೆ, ಜನರ ಮನಸ್ಸುಗಳನ್ನು ಒಡೀತಾರೆ, ಇವರ ವಿರುದ್ಧವಾಗಿ ದೇಶದ ಪ್ರತಿಯೊಬ್ಬರೂ ಕೂಡ ಒಂದಾಗಬೇಕು ಅಂತ ಹೇಳುವಂಥದ್ದು ನಮ್ಮ ಸಂಘಟನೆಯ ಆಶಯವಾಗಿದೆ. ಖಂಡಿತವಾಗಿ ನಿಮ್ಮ ಸಂಘಟನೆಯಿಂದ ಅಂತಹ ಶಾಂತಿ ಕಾರ್ಯಗಳು ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಶಫಿ ಬಳ್ಳಾರಿ ಅವರೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ತಿರುಗುಬಾಣದ ಚರ್ಚೆ. ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ, ಗಣ್ಯ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ. ಥ್ಯಾಂಕ್ ಯು.